ನಮಸ್ತೆ ಪ್ರಿಯ ವೀಕ್ಷಕರಿಗೆಲ್ಲ ಶುಭ ಮುಂಜಾನೆ ಆರಾಧ್ಯ ಆಸ್ಟ್ರೋ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಾನು ನಿಮ್ಮ ವಿಜಯ ರಾಜ್ ಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯುರ್ಮ ಮೃತಂಗಮಯ ಸತ್ಯಮೇವ ಜಯತೆ ಓಂ ಶಾಂತಿ 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 ಓಂ ಸಾಯಿರಾಮ್ ಓಕೆ ವೀಕ್ಷಕರಿ ಇವತ್ತಿನ ಕಾರ್ಯಕ್ರಮನ ಪ್ರಾರಂಭ ಮಾಡಿಬಿಡೋಣ ವಿಶೇಷವಾಗಿ ಮೇಷರಾಶಿ ಯಾ ಅಟ್ರಿಬ್ಯೂಟ್ಸ್ ಏನಿರ್ತದೆ ಅದು ಎಲ್ಲೆಲ್ಲಿ ಬಂದು ಏನೇನಾಗುತ್ತೆ ಅದು ಅದರ ಬಗ್ಗೆ ಹೇಳಿಕೊಟ್ಟಿದ್ದೇನೆ ಸೊ ಅದನ್ನು ಮತ್ತೆ ಕಂಟಿನ್ಯೂ ಮಾಡ್ತೇನೆ ಅದಕ್ಕಿಂತ ಮುಂಚೆ ಚಿಕ್ಕ ಸೂಚನೆ ನಿಮಗೋಸ್ಕರ ಆರಾಧ್ಯ ಅಷ್ಟು ಟಿ ವಿ ಕಾರ್ಯಕ್ರಮದಲ್ಲಿ ನಾನು ಹೇಳಿಕೊಡುವ ಟೆಕ್ನಿಕ್ಸ್ ಹಾಗೂ ಹಲವು ವಿಚಾರಧಾರೆಗಳು ನಮಗೆ ಗುರುಗಳಿಂದ ಮತ್ತು ಬಂದಿರುವಂಥದ್ದು ಆಗಿರುತ್ತದೆ ಆದ್ದರಿಂದ ಇದರ ಶ್ರೇಯಸ್ ಎಲ್ಲವೂ ಕೂಡ ಅವರಿಗೆ ಸಲ್ಲುತ್ತದೆ ಇಲ್ಲಿ ನನ್ನ ಪಾತ್ರವೇನಿರುವುದೇ ಇಲ್ಲ ನಾನು ಕೇವಲ ಮಾಧ್ಯಮ ಅಷ್ಟೇ ಧನ್ಯವಾದಗಳು ಓಕೆ ರೈಟ್ ಸೊ ನಿನ್ನೆ ವಿಶೇಷವಾಗಿ ತುಲಾ ಲಗ್ನ ಮತ್ತು ಲಗ್ನ ಮತ್ತು ವೃಶ್ಚಿಕ ಲಗ್ನದವರಿಗೆ ಹೇಳಿದ್ದೇನೆ ವೃಶ್ಚಿಕ ಲಗ್ನಕ್ಕೆ ವೃಷ್ಟಿಗ ಸಾರಿ ತು ಆ ರೈಟಾ ಕನ್ಯಾಲಗ್ನದವ್ರಿಗೆ ಹೇಳಿದೆ ಲಗ್ನಕ್ಕೆ ಅಷ್ಟಮ ಸ್ಥಾನದಲ್ಲಿ ಮೇಷರಾಶಿ ಬರುತ್ತೆ ಅವ್ರಿಗೆ ಈ ಅನ್ಸೆಸ್ಟಸ್ ಪ್ರಾಪರ್ಟಿ ಅಂದರೆ ಹಿರಿಯರು ಮಾಡಿಟ್ಟಂಥ ಆಸ್ತಿ ಪಾಸ್ತಿಯ ಬಗ್ಗೆ ಜಗಳ ಮಾಡುವಂಥ ಸ್ವಭಾವ ಇರ್ಬೋದು ಸೊ ಅದು ಜಗಳ ಮಾಡಬಾರ್ದು ಅಂತ ಹೇಳ್ಬೋದು ಆರಾಮವಾಗಿರಬೇಕು ಎಲ್ಲ ಅಲ್ವಾ ಆನಂತರ ನಿಮ್ಮ ಪಾರ್ಟ್ನರ್ನ ಕುಟುಂಬದವ್ರ ಜೊತೆಗೆ ಜಗಳ ಆನಂತರ ನಿಮ್ಮ ಪಾರ್ಟ್ನರ್ನ ಹಣಕಾಸಿನ ವಿಚಾರದಲ್ಲಿ ಜಗಳ ಇದೆಲ್ಲ ಬರುವಂಥ ಸಾಧ್ಯ ಸಾಧ್ಯ ತೀರಾ ತೀರ ಜಾಸ್ತಿ ಸ್ವಲ್ಪ ಮಟ್ಟಿಗೆ ಏನೇ ಇದ್ದರೂ ಕೂಡ ಅಲ್ವಾ ಸ್ವಲ್ಪ ಸಮಾಧಾನ ಚಿತ್ತರಾಗಿ ಹೋಗಬೇಕಾದಂಥ ಅನಿವಾರ್ಯತೆ ಉಂಟು ಅನ್ಯಥಾ ಕೆಲವೊಂದು ಬಾರಿ ಸಮಸ್ಯೆಗಳನ್ನು ಕೂಡ ನೀವು ಎದುರಿಸ್ಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗಂತೂ ಖಂಡಿತ ಬರ್ಬೋದು ಅದರಲ್ಲೂ ಕೂಡ ಏನಾಗುತ್ತೆ ಈ ಒಡ ಕನ್ಯಾ ಲಗ್ನದವ್ರಿಗೆ ವಿಶೇಷವಾಗಿ ಅವರ ಹಿರಿಯರಿಂದ ಬರತಕ್ಕಂಥ ಪ್ರಾಪರ್ಟಿ ಏನಿದೆ ಅದರ ವಿಚಾರವನ್ನು ಹಿಡ್ಕೊಂಡಾಗ ಅದರ ವಿಚಾರ ಅಲ್ಲಿ ಏನಾಗುತ್ತೆ ಅಂದರೆ ನಿಮ್ಮ ಒಡ ಹುಟ್ಟಿದವರ ಜೊತೆಗೇನೆ ಮತಭೇದಗಳು ಉಂಟಾಗ್ತವೆ ಅಲ್ಲಿಂದಲೇ ಸಮಸ್ಯೆ ಕ್ರಿಯೇಟ್ ಆಗುತ್ತೆ ಒಡ ಹುಟ್ಟಿದವರು ಯಾರಿದ್ದಾರೆ ಅವರೇ ತೊಂದರೆಗಳನ್ನು ಕ್ರಿಯೇಟ್ ಮಾಡಬಲ್ಲರು ಅಂತ ಒಂದು ಇಂಡಿಕೇಷನ್ ರೈಟ್ ಯಾಕಂದರೆ ಮೇಷರಾಶಿ ಅಷ್ಟಮದಲ್ಲಿ ಬಂದುಬಿಟ್ಟಿದೆ ಅಲ್ವಾ ಆನಂತರ ಅಷ್ಟಮದಲ್ಲಿ ಮೇಷರಾಶಿ ಇರುವಾಗ ಒಂದು ಪ್ರಿಕಾಷನ್ ಏನಂದರೆ ನೀವು ಕುರಿ ಮಾಂಸ ತಿನ್ನಬಾರ್ದು ಅಂತ ಉಂಟು ರೈಟಾ ನಮ್ಮ ಕನ್ಯಾ ಲಗ್ನ ತಿನ್ನುವರಿದ್ದರೆ ಕುರಿ ಮಾಂಸವನ್ನು ಅವಾಯ್ಡ್ ಮಾಡಬೇಕು ಕುರಿ ಮಾಂಸ ತಿನ್ನಬಾರ್ದು ಅಂತೇಳಿ ಇಂಡಿಕೇಷನ್ ಇದೆ ಅದಕ್ಕೋಸ್ಕರ ಅದನ್ನು ಆದಷ್ಟು ಅವಾಯ್ಡ್ ಮಾಡಿದಾಗ ಮತ್ತಷ್ಟು ಒಳ್ಳೆ ರಿಸಲ್ಟನ್ನು ಪಡ್ಕೊಳ್ಳಿಕ್ಕೆ ನಿಮ್ಮಿಂದ ಹಂಡ್ರೆಡ್ ಪರ್ಸೆಂಟ್ ಸಾಧ್ಯತೆ ಉಂಟು ಅಂತೇಳಿ ಇದು ವಿಚಾರ ಓಕೆ ಅದು ನೋಡಿ ಅದೇನಾಗುತ್ತೆ ನೋಡಿ ಲಗ್ನವೇ ಲಗ್ನ ರೈಟಾ ಸೊ ಲಗ್ನ ಕನ್ಯಾ ಲಗ್ನ ಈ ಕನ್ಯಾ ಲಗ್ನ ನೈಸರ್ಗಿಕ ಜನ್ಮ ಉಂಡಲ್ಲಿ ಆರನೇ ಮನೆ ಲಗ್ನದಲ್ಲಿ ರೋಗ ಋಣ ರಿಪು ಸೇವೆ ರೈಟ್ ತಾನೇ ಹಾಗಾದ್ರೆ ನಿಮಗೆ ಆರೋಗ್ಯದ ಸಮಸ್ಯೆಯನ್ನು ಬರ್ಬೋದು ಹಣಕಾಸಿನ ಸಮಸ್ಯೆಯನ್ನು ಬರ್ಬೋದು ಆನ ಶತ್ರುಕಾಟ ವಿಪರೀತ ರೀತಿಯಲ್ಲಿ ಬರ್ಬೋದು ಆನಂತರ ನೀವು ಸೇವೆ ಅಂತೂ ಮಾಡಿಯೇ ಮಾಡ್ತಾರೋ ಇದು ವಿಷಯ ಬೇರೆ ಮತ್ತೆ ಪ್ರತಿಯೊಂದ್ರೂ ಲಾಜಿಕನ್ನು ಹುಡುಕ್ತೀರಿ ಅಂತ ಒಂದು ಇಂಡಿಕೇಷನ್ ಆ ಲಾಜಿಕನ್ನು ಹುಡುಕೋದಕ್ಕಿಂತಲೂ ಹೆಚ್ಚಾಗಿ ನೀವು ನಂಬಿಕೆಯಲ್ಲಿ ಹೋದರೆ ಮತ್ತಷ್ಟು ಒಳ್ಳೆ ರಿಸಲ್ಟ್ ನಿಮ್ಮ ಪಾಲಿಗೆ ಬರುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅಂತ ಭಾಳ ಚೆನ್ನಾಗಿದೆ ವರ್ಕ್ ಆಗುತ್ತೆ ಅಲ್ವ ನಿಮ್ಮ ತುಂಬಾ ಟಫ್ ಪೀರಿಯಡ್ ನಿಮಗೆ ಅಂದರೆ ಮೂವತ್ತರಿಂದ ಮೂವತ್ತೊಂಬತ್ತು ಅಲ್ವಾ ತರ್ಟಿ ಟು ತರ್ಟಿನ ಎ ಸೀರೀಸ್ ನಡೆದು ಸ್ವಲ್ಪ ಮಟ್ಟಿಗೆ ಟಫ್ ಪೀರಿಯಡ್ ಆಗಿರ್ತದೆ ನಿಮಗೆ ಬಟ್ ಅಲ್ಲಿ ಮನೆ ಮಾಡುವಂಥದ್ದು ಮದುವೆ ಆಗುವಂಥದ್ದು ಎಲ್ಲ ಯೋಗ ಕ್ರಿಯೇಟ್ ಆಗುತ್ತೆ ಮೂವತ್ತರಿಂದ ಮೂವತ್ತೊಂಬತ್ತು ಪರವಾಗಿಲ್ಲ ಕನ್ಯಾ ಲಗ್ನದ ಆದರೂ ಕೂಡ ಏನಾಗುತ್ತೆ ಎಲ್ಲೊಂದು ಕಡೆ ಮಾನಸಿಕ ರೀತಿಯಲ್ಲಿ ದ್ವಂದ್ವಗಳು ಉಂಟಾಗಲಿ ಸ್ಟಾರ್ಟ್ ಆಗ್ತವೆ ಹಣಕಾಸಿನ ವಿಚಾರದಲ್ಲಿ ನೀವು ತುಂಬಾ ಸಫರ್ ಅಂತ ಒಂದು ಇಂಡಿಕೇಶನ್ ದ ಕನ್ಯಾ ಲಗ್ನದ್ದು ಮೂವತ್ತರಿಂದ ಮೂವತ್ತೊಂಬತ್ತು ಆ ನಂತರದ ಪೀರಿಯಡ್ ಪರವಾಗಿಲ್ಲ ನಲವತ್ತರಿಂದ ನಲವತ್ತೊಂಬತ್ತು ಒಳ್ಳೆ ಪೀರಿಯಡ್ ಇರ್ತದೆ ನಿಮಗೆ ತೋ ಎಂಜಾಯ್ ಮಾಡ್ತೀರ ಲೈಫಲ್ಲಿ ಏನೆಲ್ಲ ಬೇಕು ನಿಮಗೆ ಆ ಮೂಮೆಂಟಲ್ಲಿ ಬರುತ್ತೆ ಐವತ್ತರಿಂದ ಐವತ್ತೊಂಬತ್ತು ಕೂಡ ಪರವಾಗಿಲ್ಲ ಬಟ್ ಆರೋಗ್ಯದ ವಿಚಾರ ನೋಡ್ಕೊಳ್ಬೇಕಾಗುತ್ತೆ ಮತ್ತೆ ನಿಮಗೆ ನಂಬಿದವರೇ ನಿಮಗೆ ದ್ರೋಹ ಬಗೆಯುವಂತ ಸಾಧ್ಯ ತೀರಾ ತೀರಾ ಜಾಸ್ತಿ ಇದನ್ನೆಲ್ಲ ಸ್ವಲ್ಪ ಸ್ವಲ್ಪ ನೋಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡುವ ಯಾಕಂದ್ರೆ ಆಯಾಯ ರಾಶಿಗಳು ಎಲ್ಲೆಲ್ಲಿ ಬಂದಿರೋ ಅದಕ್ಕೆ ಸಂಬಂಧಪಟ್ಟಂತ ಒಂದು ರಿಸಲ್ಟ್ ಅಂತೂ ಹಂಡ್ರೆಡ್ ಪರ್ಸೆಂಟ್ ಬಂದೇ ಬರುತ್ತೆ ರೈಟ್ ತಾನೆ ಓಕೆನಾ ಇದು ವಿಚಾರ ಅಂತ ಹೇಳ್ತೇನೆ ಆನಂತರ ಕನ್ಯಾ ಲಗ್ನದವರಿಗೆ ಎರಡನೇ ಮನೆಯಲ್ಲಿ ತುಲಾ ರಾಶಿ ಇರೋದ್ರಿಂದ ಪಬ್ಲಿಕ್ ಇಂದ ಹಣ ಮಾಡ್ತಾರೆ ಅಂದ್ರೆ ಪಬ್ಲಿಕ್ಕೆ ನೋಡಿ ತುಲಾ ರಾಶಿಯಲ್ಲಿ ರಾಹು ಬಂದ್ಬಿಟ್ಟ ಸೊ ಇವ್ರು ಏನು ಮಾಡ್ತಾರೆ ಪಬ್ಲಿಕ್ಕಿಗೆ ಮಂಗ ಮಾಡಿನೇ ಹಣ ಮಾಡ್ತಾರೆ ಅಂತ ಪರಿಚಯ ಅಲ್ವಾ ಪಬ್ಲಿಕ್ ಏನಾದರೂ ತೋರಿಸ್ಕೊಡ್ತಾರೆ ನಾವು ನಿಮ್ಮ ಹಣ ಡಬಲ್ ಮಾಡ್ತೇವೆ ನಿಮಗೆ ಹಾಗೆ ಮಾಡ್ತೇವೆ ನಿಮಗೆ ಹೀಗೆ ಏನಾದ್ರು ಮಾಡ್ತಾರೆ ಪಬ್ಲಿಕ್ ಮುಖಾಂತರ ಹಣ ತಗೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾರೆ ಸೊ ಇದು ಒಳ್ಳೆಯ ಲಕ್ಷಣ ಅಲ್ಲ ಅಂತ ಹೇಳಿದ್ರಣ ವಿಚಾರದಲ್ಲಿ ಹಣಕಾಸು ಇಲ್ಲಿಂದ ಬರಬೇಕು ಬಿಸ್ನೆಸ್ಸಿಂದ ಇಂದ ಬರಬೇಕು ಹಾಗಾದ್ರೆ ಬಿಸ್ನೆಸ್ ರೈಟ್ ವೇ ಅಲ್ಲಿ ಮಾಡಬೇಕಾದಂಥ ಅನಿವಾರ್ಯತೆ ಉಂಟು ಯಾಕಂದರೆ ಕನ್ಯಾ ಲಗ್ನಕ್ಕೆ ಬುಧನೇ ಆಧಿಪತ್ಯ ಬುಧ ಉಚ್ಚ ಸ್ಥಾನ ಆನಂತರ ಬುಧ ಬಂದು ಲೆಕ್ಕಾಚಾರ ಆ ಲೆಕ್ಕಾಚಾರಗಳು ಪರ್ಫೆಕ್ಟ್ ಆಗಿರಬೇಕು ಎಲ್ಲ ರೀತಿಯ ಲೆಕ್ಕಾಚಾರ ಪರ್ಫೆಕ್ಟ್ ಆಗಿರಬೇಕು ಆನಂತರ ಮಾತುಕತೆ ಚೆನ್ನಾಗಿರಬೇಕು ಕಮ್ಯುನಿಕೇಷನ್ ಚೆನ್ನಾಗಿರಬೇಕು ಆನಂತರ ಒಂದು ವೇಳೆ ನಿಮ್ಮ ಜಾತಕದಲ್ಲಿ ಎರಡನೇ ಮೇಲೆ ರಾಹು ಬಂದ್ಬಿಟ್ಟ ಮತ್ತೆ ಕೇಳೋದೇ ಬೇಡ ಪಬ್ಲಿಕ್ಕಿಗೆ ಮಂಗ ಮಾಡಿನೇ ಹಣ ಮಾಡ್ತೀರಿ ಅಂತ ಒಂದು ಇಂಡಿಕೇಶನ್ ಇದೆ ಅಂದರೆ ಒಂದು ಬಿಸ್ನೆಸ್ ಮಾಡೋದಾದರೂ ಕೂಡ ನೀವು ಫೇಕ್ ಬಿಸ್ನೆಸ್ ಮಾಡ್ತೀರಾ ಅಥವಾ ನೀವು ಡೂಪ್ಲಿಕೇಟ್ ಐಟಮ್ಗಳನ್ನು ಮಾರಿ ಬಿಸ್ನೆಸ್ ಮಾಡ್ತೀರಾ ಇಂಥದ್ದೆಲ್ಲ ಪರಿಸ್ಥಿತಿ ಕ್ರಿಯೇಟ್ ಆಗ್ಬೋದು ಹಣ ಬರಬೇಕು ತಾನೆ ಅದಕ್ಕೋಸ್ಕರ ಮಾಡ್ತಾ ಇದ್ರ ಸೊ ಇದು ಇವತ್ತಲ್ಲ ನಾಳೆ ನಿಮಗೆ ನಿಮ್ಮ ವೈವಾಹಿಕ ಜೀವನದಲ್ಲಿ ದೊಡ್ಡ ಮಟ್ಟಿಗೆ ಪ್ರಾಬ್ಲಮನ್ನು ಕ್ರಿಯೇಟ್ ಮಾಡುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅಂತ ಹೇಳ್ತೇನೆ ಸೊ ಕನ್ಯಾ ಲಗ್ನದವರು ಇದನ್ನೆಲ್ಲ ಅರ್ಥ ಮಾಡಿಕೊಂಡು ಮುಂದುವರೆದಾಗ ಅಥವಾ ಒಂದು ಒಳ್ಳೆಯ ಜೀವನ ನಿಮ್ಮದಾಗುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅದರಲ್ಲಿ ಕೂಡ ಇದು ಶಾಪದ ಜಾತಕ ಅಂತ ಹೇಳ್ತೇನೆ ಅದಕ್ಕೋಸ್ಕರ ಇವರು ಏನು ಮಾಡಬೇಕಾಗುತ್ತೆ ಆದಷ್ಟು ದೇವಿಯ ಟೆಂಪಲ್ಗೆ ಹೋಗಬೇಕು ಅಲ್ಲಿ ಸಾರಿ ಅಲ್ವಾ ಸೀರೆಯನ್ನು ದಾನ ಮಾಡಬೇಕು ಅಲ್ವಾ ಅದು ಕೂಡ ಗ್ರೀನ್ ಕಲರ್ನ ಸೀರೆಯನ್ನು ಅಲ್ಲಿ ಸಾರಿಯನ್ನು ದಾನ ಮಾಡಿ ಬರಬೇಕು ಆನಂತರ ಶುಕ್ರವಾರ ದಿವಸ ಪವಿತ್ರವಾಗಿ ಇಟ್ಕೊಳ್ಬೇಕು ಶುಕ್ರವಾರ ನಾನ್ವೆಜನ್ನು ಡ್ರಾಪ್ ಮಾಡಬೇಕು ಇದನ್ನೆಲ್ಲ ಮಾಡಿದಾಗ ಕನ್ಯಾ ಲಗ್ನಕ್ಕೆ ಶಾಪದಿಂದ ಮುಕ್ತರಾಗಿಬಿಡ್ತಾರೆ ತೊಂದರೆ ಇದ್ದದ್ದು ನಿವಾರಣೆ ಆಗುತ್ತೆ ಪರವಾಗಿಲ್ಲ ತುಂಬಾ ಒಳ್ಳೆ ರೀತಿಯ ರಿಸಲ್ಟ್ ಅನ್ನು ನೀವು ಪಡೆದುಕೊಳ್ಳಿ ನಿಮ್ಮಿಂದ ಹಂಡ್ರೆಡ್ ಪರ್ಸೆಂಟ್ ಸಾಧ್ಯತೆ ಉಂಟು ಅಂತ ಹೇಳ್ತೀನಿ ಇಲ್ಲಾಂದರೆ ಏನಾಗುತ್ತೆ ಸ್ತ್ರೀ ಶಾಪ ಶಾಪ ಜಾತಕ ಆಗಿರೋದ್ರಿಂದ ಒಂದು ನಿಮ್ಮ ತಂದೆ ತಂದೆ ತಂದೆಯ ಮುಖಾಂತರ ಗುರುಗಳ ಮುಖಾಂತರ ಮತ್ತೊಂದು ನಿಮ್ಮ ಕುಟುಂಬ ಕುಟುಂಬದ ಮುಖಾಂತರ ನಿಮ್ಮ ವಾಣಿಯ ಮುಖಾಂತರ ಮತ್ತೆ ಮದುವೆ ಜೀವನಕ್ಕೆ ಸಂಬಂಧಪಟ್ಟಂತೆ ಆಲ್ವೇಸ್ ಪ್ರಾಬ್ಲಮ್ ನಿಮಗೆ ಬಂದೇ ಬರುತ್ತೆ ಅದರ ಮಟ್ಟಿಗೆ ಸಮಸ್ಯೆಗಳನ್ನು ನೀವು ಎದುರಿಸ್ತೀ ಎದುರಿಸ್ತೀರಿ ಅಂತ ಒಂದು ಇಂಡಿಕೇಶನ್ ಇರ್ತದೆ ಕನ್ಯಾ ಲಗ್ನದವರು ಕೇರ್ಫುಲ್ ಆಗಿರಿ ರೈಟ್ ತಾನೆ ಓಕೆನಾ ನಿಮಗೆ ಜೀವನ ಕಟ್ಟಿಕೊಳ್ಳಿಕ್ಕೆ ಬರುವಂಥ ಸಮಯ ಒಂದು ನಲವತ್ತರಿಂದ ನಲವತ್ತೊಂಬತ್ತು ಈ ಪಾಠಲ್ಲಿ ನೀವು ಜೀವನವನ್ನು ಕಟ್ಟಿಕೊಳ್ತೀರಾ ಒಂದು ನಿಮಗೆ ಮನೆ ಬೇಕು ನಿಮಗೆ ಒಂದು ಜಾಗ ಬೇಕು ಮನೆ ಬೇಕು ವಾಹನ ಏನೇ ನಲವತ್ತರಿಂದ ನಲವತ್ತೊಂಬತ್ತರ ಬರಲಿಕ್ಕೆ ಸ್ಟಾರ್ಟ್ ಆಗಿದೆ ಬಟ್ ಅದು ಆ ರಾಹುನ ಪೊಸಿಷನನ್ನು ನೋಡ್ಕೊಂಡು ನಾವು ಡಿಸಿಷನ್ ತೊಗೊಳ್ಬೇಕಾಗಿದೆ ರಾಹು ಎಲ್ಲಿದ್ದಾನೆ ರಾಹು ಇರುವಂಥ ರಾಶಿ ಯಾವುದು ರಾಷ್ಟ್ಯಾಧಿಪತಿಯಲ್ಲಿದ್ದಾನೆ ಇದನ್ನೆಲ್ಲ ನೋಡ್ಕೊಂಡು ಡಿಸಿಷನ್ ತಗೊಳ್ಬೇಕಾಗುತ್ತೆ ಫೋರ್ಟಿ ಟು ಫೋರ್ಟಿನ ಎ ಸೀರೀಸ್ ಅದೇನು ನಿಮಗೆ ರಿಸಲ್ಟ್ ಬರುತ್ತೆ ಬಟ್ ಒಳ್ಳೆ ರಿಸಲ್ಟ್ ಅಂತೂ ಖಂಡಿತ ಬಂದೇ ಬರ್ತದೆ ಡೋಂಟ್ ವರಿ ಓಕೆನಾ ಸೊ ಅದಕ್ಕೋಸ್ಕರ ನಲವತ್ತರಿಂದ ನಲವತ್ತೊಂಬತ್ತು ಐವತ್ತರಿಂದ ಐವತ್ತೊಂಬತ್ತು ಅರವತ್ತರಿಂದ ಅರವತ್ತೊಂಬತ್ತು ನೀವೇನಾದರೂ ಮನಸ್ಸು ಮಾಡಿದರೆ ಒಂದು ಒಳ್ಳೆ ರಿಸಲ್ಟನ್ನು ಪಡ್ಕೊಳ್ಳಿಕ್ಕೆ ನಿಮ್ಮಿಂದ ಸಾಧ್ಯತೆ ಖಂಡಿತ ಉಂಟು ಅಂತ ಹೇಳ್ತೇನೆ ಇದು ಒಂದು ಕನ್ಯಾ ಲಗ್ನದವರ ವಿಚಾರ ಅಂತ ಇದು ಈಗ ಕನ್ಯಾ ಲಗ್ನವರು ಏನಪ್ಪ ಮಾಡ್ಬೋದು ಂತ ರೈಟಾ ಸೊ ಇನ್ನೊಂದು ವಿಚಾರ ಏನಂದ್ರೆ ಇವರಿಗೆ ವೈವಾಹಿಕ ಯಾಕಂದರೆ ಹಿಂದಿನ ಜನ್ಮದಲ್ಲಿ ಇವರು ಇವರ ಪಾರ್ಟ್ನರ್ಗೆ ಸಮಯವನ್ನೇ ಕೊಟ್ಟಿರುವುದಿಲ್ಲ ಬಹಳ ಬ್ಯುಸಿಯಾಗಿರೋದಿರು ಅಲ್ವಾ ಅದಕ್ಕೋಸ್ಕರ ಈ ಸಮಯದಲ್ಲಿ ನೀವು ನಿಮ್ಮ ಪಾರ್ಟ್ನರ್ಗೆ ಸಮಯ ಕೊಡಲೇಬೇಕಾದ ಅನಿವಾರ್ಯತೆ ಅಥವಾ ಈ ಸಮಯದಲ್ಲಿ ಕೂಡ ನೀವು ಸಮಯ ಕೊಟ್ಟಿಲ್ಲ ಅಂದಾಗ ಮತ್ತೆ ಸಮಸ್ಯೆಗಳ ಆಗಾರವನ್ನೇ ಹೊತ್ತು ತಿರುಗಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೆ ಅಂತೂ ಖಂಡಿತ ಉಂಟು ನೋಡಿ ಕನ್ಯಾ ಲಗ್ನದ ಕನ್ಯಾ ಲಗ್ನ ಮತ್ತು ಮಿಥುನ್ ಲಗ್ನ ಈ ಎರಡೂ ಲಗ್ನದವರು ಕೂಡ ಅವರ ವಾಣಿಯಲ್ಲಿ ಬಹಳಷ್ಟು ಸತ್ಯವನ್ನೇ ಪ್ರತಿಪಾದಿಸಬೇಕಾಗುತ್ತೆ ಸತ್ಯವನ್ನೇ ಮಾತಾಡಬೇಕಾಗಿದೆ ಇದ್ದದನ್ನು ಇದ್ದ ಹಾಗೇ ಹೇಳಬೇಕಾಗುತ್ತೆ ಆಗ ಹೋಗಿ ಅವರಿಗೆ ಬರುವಂಥ ರಿಸಲ್ಟ್ ಏನಿದೆ ಅದೆಲ್ಲ ಪಾಸಿಟಿವ್ ಆಗಿ ಬರುವಂಥ ಸಾಧ್ಯ ಜಾಸ್ತಿ ಒಂದು ವೇಳೆ ನೀವು ಸುಳ್ಳುಸುಳ್ಳೆ ಮಾತಾಡಿದ್ರಿ ಜನರಿಗೆ ಮಂಗ ಮಾಡಲಿಕ್ಕೆ ನೋಡಿದ್ರಿ ಅಲ್ವಾ ಯಾರಿಗಾದ್ರು ಸೊ ಸ್ವಾರ್ಥ ಆಗುತ್ತೆ ನಿಮಗೆ ಸೊ ಅದು ಇರ್ಬೋದು ನಿಮ್ಮ ಅಕ್ಕಪಕ್ಕದ ಮನೆಯವ್ರಿರ್ಬೋದು ಒಡ ಹುಟ್ಟಿದವ್ರು ಇರ್ಬೋದು ತಂದೆ ತಾಯಿ ಇರ್ಬೋದು ಸಮಾಜ ಯಾವುದು ಕೂಡ ಅಲ್ವ ಅಲ್ಲೇನಾದರೂ ನೀವು ಮೋಸ ಮಾಡಲಿಕ್ಕೆ ನೋಡಿದ್ರಿ ಅಥವಾ ನೀವು ವಲ್ಗರಾಗಿ ಮಾತಾಡಿದ್ರಿ ನಿಮ್ಮ ಕಮ್ಯುನಿಕೇಶನ್ ಚೆನ್ನಾಗಿಲ್ಲ ಬೈಲಿಕ್ಕೆ ಅಂತ ಅಂದರೆ ಬುಧ ಟೋಟಲಿ ಕೆಟ್ಟೋಗಿಬಿಡ್ತಾನೆ ಬುಧ ಕೆಟ್ಟೋದಾಗ ಏನಾಯಿತು ಬುಧ ಬಂದು ನಿಮ್ಮ ದಶಮಾಧಿಪತಿ ಅನಂತರ ಲಗ್ನಾಧಿಪತಿ ಹಾಗೆ ನಿಮ್ಮ ಒಂದು ಕಾರ್ಯಕ್ಷೇತ್ರಕ್ಕೂ ತೊಂದರೆ ಆಯ್ತು ಈಗ ನಿಮಗೆ ಖುದ್ದು ತೊಂದರೆ ಆಯ್ತು ಅದರಿಂದ ಆರೋಗ್ಯದ ವಿಚಾರದಲ್ಲಿ ಬಹಳಷ್ಟು ತೊಂದರೆಗಳನ್ನ ಸಮಸ್ಯೆಗಳನ್ನು ಹಂಡ್ರೆಡ್ ಪರ್ಸೆಂಟ್ ಅನುಭವಿಸ್ತೀರಿ ಅಂತ ಒಂದು ಇಂಡಿಕೇಶನ್ ಇರ್ತದೆ ಓಕೆನಾ ಇದು ವಿಚಾರ ಓಕೆ ಅಂತ ಇಟ್ಕೊಳ್ತೀನಪ್ಪ ನೋಡಿ ಒಂದು ವಿಚಾರ ನೆನಪಿಟ್ಕೊಳ್ಳಿ ಟು ಫೋರ್ಟಿ ನೈನ್ ಎ ಸೀರೀಸ್ ನಿಮಗೆ ನಡೆಯುವಾಗ ನಲವತ್ತರಿಂದ ನಲವತ್ತೊಂಬತ್ತು ಕನ್ಯಾ ಲಗ್ನದ ಯಾರಿಗೆ ನಡೆಯುತ್ತೆ ಆ ಮೂಮೆಂಟ್ ಬಹಳ ಚೆನ್ನಾಗಿರ್ತದೆ ಪರವಾಗಿಲ್ಲ ಈಗ ನೀವು ಆ ಮೂಮೆಂಟ್ ಅಲ್ಲಿ ಸರಿಯಾದ ವೇ ಅಲ್ಲಿದ್ದೀರಿ ಅಂತ ಹೇಗೆ ಗೊತ್ತಾಗುತ್ತೆ ನಿಮಗೆ ಅಲ್ವಾ ನೀವು ಸರಿಯಾದ ವೇ ಅಲ್ಲಿ ಹೋಗ್ತಾರೆ ಆ ಮೂಮೆಂಟ್ ಅಲ್ಲಿ ನೋಡಿಕೊಳ್ಳಿ ನಿಮ್ಮ ತಾಯಿ ನಿಮ್ಮ ತಾಯಿಯ ಆರೋಗ್ಯ ನೋಡ್ಕೊಳ್ಳಿ ಒಂದು ಒಂದು ವೇಳೆ ನಿಮ್ಮ ತಾಯಿಯ ಆರೋಗ್ಯ ನಲವತ್ತರಿಂದ ನಲವತ್ತೊಂಬತ್ತರ ಏಜ್ ಸಿರೀಸಲ್ಲಿ ಅದು ಕೂಡ ನಲವತ್ತ ನಾಲ್ಕು ದಾಟಿದ ನಂತರ ತಾಯಿಯ ಆರೋಗ್ಯದಲ್ಲಿ ಬಹಳ ಸಮಸ್ಯೆ ಕ್ರಿಯೇಟ್ ಆಗ್ತಾ ಉಂಟು ಅಂತಾದಾಗ ನೀವು ಹೋಗುವಂಥ ವೇ ಸರಿ ಇಲ್ಲ ಅಂತ ಅರ್ಥ ನೀವು ಯಾವ ವೇಯಲ್ಲಿ ಹೋಗ್ತಾ ಇರೋ ವೇ ರಾಂಗ್ ವೇಯಲ್ಲಿ ಹೋಗ್ತಾ ಇದ್ದೀರಿ ಅದೇನೋ ತೊಂದರೆ ಕೇಟ್ ಮಾಡ್ತಾ ಇದ್ದೀರಿ ಪಬ್ಲಿಕ್ಕಿಗೆ ತೊಂದರೆ ಕೇಟ್ ಮಾಡ್ತಾ ಇದ್ದೀರಿ ಅದೇನೋ ಮೋಸ ಮಾಡ್ತಾ ಇದ್ದೀರಿ ಅದೇನೋ ಮಂಗ ಮಾಡ್ತಾ ಇದ್ದೀರಿ ಅಥವಾ ನಿಮ್ಮ ಬಿಸ್ನೆಸ್ಸಲ್ಲಿ ಡೂಪ್ಲಿಕೇಟ್ ಐಟಮ್ಗಳನ್ನು ಇದ್ದೀರಿ ಅಥವಾ ರಾಸಾಯನಿಕಗಳನ್ನು ಇದ್ದೀರಿ ಅಲ್ವಾ ನೀವು ಹೋಟೆಲ್ ಇಟ್ಕೊಂಡ್ರೆ ರಾಸಾಯನಿಕಗಳನ್ನು ಬಳಸ್ಬೋದು ಅಥವಾ ನೀವು ಬೇರೆ ಯಾವುದಾದ್ರೂ ಕೂಡ ಆ ರೀತಿಯಾದ ಪರಿಸ್ಥಿತಿ ಯಾಕೆ ಅದು ತಾಯಿಗೆ ಎಲ್ಲ ಅದರ ಎಫೆಕ್ಟ್ ತಾಯಿಯ ಮೇಲೆ ಹೋಗುತ್ತೆ ರೈಟಾ ಸೊ ಆಗ ತಾಯಿ ಸಫರ್ ಆಗಲಿಕ್ಕೆ ಸ್ಟಾರ್ಟ್ ಆಗ್ತಾರೆ ಸೊ ನೀವು ಅದ್ರ ಅದ್ರ ನೀವು ಸಫರ್ ಆಗಬೇಕು ಅದಕ್ಕೋಸ್ಕರ ಫೋರ್ಟಿ ಟು ಫೋರ್ಟಿ ನೈನ್ ಎ ಸೀರೀಸಲ್ಲಿ ಕನ್ಯಾ ಲಗ್ನದವ್ರಿಗೆ ವಿಶೇಷವಾಗಿ ಹೇಳ್ತೇನೆ ಒಂದು ವೇಳೆ ನಿಮ್ಮ ವ್ಯವಹಾರಗಳು ಸರಿ ಇದೆ ಅಂತಾಗ ಖಂಡಿತವಾಗಿ ನಿಮ್ಮ ತಾಯಿ ಸ್ವ ಸ್ವಸ್ಥವಾಗಿರ್ತಾರೆ ಒಂದು ವೇಳೆ ನಿಮ್ಮ ವ್ಯವಹಾರಗಳು ಸರಿ ಇಲ್ಲ ಅಂದಾಗ ನಿಮ್ಮ ತಾಯಿ ಅನಾರೋಗ್ಯಕ್ಕೆ ಈಡಾಗ್ತಾರೆ ಪ್ರಾಬ್ಲಮ್ ಕ್ರಿಯೇಟ್ ಆಗ್ದಲ್ಲಿ ತಂದು ೂ ಪ್ರಾಬ್ಲಮ್ ಕ್ರಿಯೇಟ್ ಆಗ್ಬೋದು ಹೆಚ್ಚಾಗಿ ತಾಯಿಗೆ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ಸೊ ಇದು ನಿಮಗೆ ಒಂದು ನಿಶಾನೆ ಅಂತ ಹೇಳ್ತೇನೆ ಒಂದು ವೇಳೆ ಆ ಸಮಯದಲ್ಲಿ ನೀವು ಮಾಡುವಂತ ವ್ಯವಹಾರ ಸರಿ ಇಲ್ಲ ತಾಯಿಗೆ ಆರೋಗ್ಯದ ಸಮಸ್ಯೆ ಕ್ರಿಯೇಟ್ ಆಯ್ತು ಈಗ ಅದನ್ನು ಸರಿ ಮಾಡ್ಲಿಕ್ಕೆ ಆಗೋದಿಲ್ಲ ಸರಿ ಎಲ್ಲಿಂದ ಆಗುತ್ತೆ ನೀವು ನಿಮ್ಮ ವ್ಯವಹಾರವನ್ನು ಸರಿ ಮಾಡ್ಕೊಳ್ಳಿ ನೀವು ನಿಮ್ಮ ಲೇನ್ ಸರಿ ಮಾಡ್ಕೊಳ್ಳಿ ಅಲ್ವಾ ನೀವೇನು ಬಳಸ್ತಾ ಇದ್ದೀರಾ ಅದೇನು ಮೋಸ ಮಾಡಲಿಕ್ಕೆ ನೋಡ್ತಾ ಇದ್ದೀರಾ ಅದನ್ನೆಲ್ಲ ಸರಿ ಮಾಡ್ಲಿಕ್ಕೆ ಆಗ ಹೋಗಿ ತಾಯಿ ಆರೋಗ್ಯದಲ್ಲಿ ಚೇತರಿಕೆ ಕಂಡು ಬರುದು ಅದು ಆಗದಂತಹ ವಿಚಾರ ಅಂತ ಹೇಳಿ ಅದರ ಮುಖಾಂತರ ನೀವು ಬಹಳಷ್ಟು ತೊಂದರೆಗಳನ್ನು ಅನುಭವಿಸಬೇಕಾದಂಥ ಅನಿವಾರ್ಯತೆ ನಿಮ್ಮ ಪಾಲಿಗೆ ಅಂತ ಖಂಡಿತ ಉಂಟು ಓಕೆನಾ ರೈಟ್ ಗೊತ್ತಾಯಿತು ಅಂತ ಹೇಳ್ತೇನೆ ಅಪ್ಪ ಕನ್ಯಾ ಆಗಿರೋದ್ರಿಗೆ ಸಂಬಂಧಪಡ್ದೇನೆ . ಸಿಂಹಲಗ್ನ ಜಾತಕನೇ ಒಂದು ವಿಶೇಷ ಜಾತಕ ಇದು ರೈಟಾ ಸಿಂಹಲಗ್ನ ಯಾಕಂದರೆ ನೈಸರ್ಗಿಕ ಕುಂಡಲಿಯ ಅಂದರೆ ಕಾಲಪುರುಷನ ಕುಂಡಲಿಯ ಐದನೇ ಮನೆ ಇಲ್ಲಿಯಲ್ಲಿ ಬಂದಿದೆ ಲಗ್ನದಲ್ಲಿ ಬಂದಿದೆ ರೈಟನೇ ಸೊ ಓದುವುದರಲ್ಲಿ ವಿಶೇಷ ರೀತಿಯಲ್ಲಿ ಇವರಿಗೆಲ್ಲ ಎಜುಕೇಷನ್ ತುಂಬ ಚೆನ್ನಾಗಿರಬೇಕಂತ ಒಂದು ಇಂಡಿಕೇಷನ್ ಇರ್ತದೆ ಅದರಲ್ಲೂ ಹೈಯರ್ ಎಜುಕೇಷನ್ ಮಾಡಿದಾಗ ಇವರ ಲೈಫ್ ತುಂಬಾ ಒಳ್ಳೆ ರೀತಿಯ ಒಂದು ರಿಸಲ್ಟನ್ನು ಕೊಡುತ್ತೆ ಹಿಂತಿರುಗಿ ನೋಡುವಂಥ ಅಗತ್ಯ ಇಲ್ಲ ತುಂಬ ಚೆನ್ನಾಗಿ ಅಂತ ಒಂದು ಇಂಡಿಕೇಶನ್ ಅಂತೂ ಬಂದಿರ್ತದಪ್ಪ ಸೊ ಹೈಯರ್ ಎಜುಕೇಶನ್ ಮಾಡ್ಕೊಳ್ಬೇಕು ಅಥವಾ ಡಬಲ್ ಡಿಗ್ರಿ ಮಾಡ್ಕೊಳ್ಳಿ ನೀವು ಅದೆಲ್ಲ ಬಹಳ ಫೇವರಬಲ್ ರಿಸಲ್ಟನ್ನ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಪಾಲಿಗೆ ಕೊಟ್ಟೇ ಕೊಡುತ್ತೆ ಅಂತ ಒಂದು ಇಂಡಿಕೇಶನ್ ರೈಟ್ ಓಕೆನಾ ಅದೇ ರೀತಿ ಇವರಿಗೆ ಏನಾಗುತ್ತೆ ಮೇಷ ನಮ್ಮ ಸಿಂಹ ಸಿಂಹಲಗ್ನದವರಿಗೆ ಅವರಿಗೆ ಮೇಷರಾಶಿ ಭಾಗ್ಯಸ್ಥಾನದಲ್ಲಿ ಬಂದಿರುತ್ತೆ ರೈಟ್ ಭಾಗ್ಯಸ್ಥಾನದಲ್ಲಿ ಮೇಷರಾಶಿ ಇದೆ ಹಾಗಾದ್ರೆ ಭಾಗ್ಯಸ್ಥಾನದಲ್ಲಿ ಮೇಷರಾಶಿ ಹೋಗಬೇಕಾದ್ರೆ ಐಟಾ ಏನಾಗುತ್ತೆ ಮೇಷ ಮೇಷರಾಶಿ ಹೋದಾಗ ಇಲ್ಲೊಂದು ಕಡೆ ನೋಡಿ ಮೇಷರಾಶಿ ಬಂತು ಭಾಗ್ಯಸ್ಥಾನದಲ್ಲಿ ಅಲ್ವಾ ಹಾಗಾದ್ರೆ ಮೇಷರಾಶಿ ಆಟ್ರಿಬಿಟ್ಸ್ ಏನು ಆಲ್ರೆಡಿ ಹೇಳಿಕೊಟ್ಟಿದೆ ನಿಮಗೆ ಅಲ್ವಾ ಹೆಚ್ಚಾಗಿ ಏನಾಗುತ್ತೆ ಯಾವುದಾದ್ರು ಹೊಸ ಕೆಲಸವನ್ನು ಆರಂಭ ಮಾಡುವಂಥದ್ದು ಸ್ವಲ್ಪ ಜಗಳ ಮಾಡುವಂಥದ್ದು ಅದೇ ರೀತಿ ಯಾವುದೇ ಸ್ಥಿರತ್ವ ಇಲ್ಲದೇ ಇರುವಂಥದ್ದು ಸ್ಥಿರವಾಗಿ ಇಲ್ಲದೇ ಇರುವಂಥದ್ದು ಅಲ್ವಾ ಕ್ವಿಕ್ ಡಿಸಿಷನ್ ತಗೊಳ್ಳುವಂಥದ್ದು ಎಲ್ಲಾ ರೀತಿಯಲ್ಲಿ ಕೂಡ ಕ್ವಿಕ್ ಡಿಸಿಷನ್ ತಗೊಳ್ತಾರೆ ಇವರೆಲ್ಲ ರೈಟಾ ಸಿಟ್ಟು ಸ್ವಲ್ಪ ಜಾಸ್ತಿನೇ ಸ್ವಲ್ಪ ಇರಿಟೇ ಅದೆಲ್ಲ ಈಗ ಭಾಗ್ಯಸ್ಥಾನಕ್ಕೆ ಬಂದ್ಬಿಡುತ್ತೆ ಇದರ ಅರ್ಥ ಏನಂದರೆ ಇವ್ರಿಗೆ ಏನಾದರೂ ನೀವು ದೇವರ ಪೂಜೆ ಮಾಡಿ ಅಂತ ಹೇಳಿದಾಗ ಇವರು ಒಂದು 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 ನಿಮಿಷದಲ್ಲಿ ಎಲ್ಲ ಮುಗಿಸಿಬಿಡ್ತಾರೆ ದೇವರ ಪೂಜೆ ಮಾಡುವಂಥ ಅಲ್ವಾ ಮಂತ್ರ ಹೇಳಲಿಕ್ಕೂ ಇವ್ರಿಗೆ ಆಗೋದಿಲ್ಲ ಸ್ವಲ್ಪ ಕಷ್ಟ ಆಗುತ್ತೆ ದೇವರ ಪೂಜೆ ಒಂದೇ ನಿಮಿಷದಲ್ಲಿ ಮುಗಿಸಿಬಿಡ್ತಾರೆ ಅವ್ರಿಗೆ ಅದು ಆಗದಂಥ ವಿಚಾರ ಸ್ವಲ್ಪ ಎಲ್ಲೊಂದು ಕಡೆ ಅವ್ರಿಗೆ ಇರಿಟೇಟ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ದೇವರ ಪೂಜೆ ಮಾಡುವಂಥದ್ದೇ ಬೇಡ ಅನಿಸ್ಬಿಡ್ತದೆ ಅಲ್ವಾ ಅವರು ಓದುವುದು ದೇವರ ಸ್ತೋತ್ರಗಳನ್ನು ಇರ್ಬೋದು ದೇವರ ಪೂಜೆ ಮಾಡೋದು ಸ್ವಲ್ಪ ಕಡಿಮೆ ಇರ್ತದೆ ಒಂದು ವೇಳೆ ಭಾಗ್ಯದಲ್ಲಿ ಗುರು ಬಂದುಬಿಟ್ಟ ಅಂದರೆ ಮೇಷರಶಲಿ ಗುರು ಬಂದುಬಿಟ್ಟ ಅಂದಾಗ ಅದು ಪರವಾಗಿಲ್ಲ ಇಲ್ಲಾಂದರೆ ಸಮಸ್ಯೆಗಳ ಆಗರ ಅಲ್ವಾ ಕೆಲವೊಂದು ಬಾರಿ ಯಾಕಂದರೆ ಆಧ್ಯಾತ್ಮದಲ್ಲಿ ಹೋಗಲಿಕ್ಕೇನಾಗ್ತಾ ಇಲ್ಲ ಇದೊಂದು ಪರಿಸ್ಥಿತಿಯಲ್ಲಿ ಕ್ರಿಯೇಟ್ ಆಗಿರ್ತದೆ ರೈಟ್ ತಾನೇ ಓಕೆನಾ ಇದು ವಿಚಾರ ಆನಂತರ ತಂದೆಯ ಜೊತೆಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ಬಾರ್ದು ತಂದೆಯ ಮಾತನ್ನು ಕೇಳಬೇಕು ಅಂತ ಒಂದು ಇಂಡಿಕೇಷನ್ ಇದೆ ಗುರುಗಳ ಮಾತನ್ನು ಕೇಳಬೇಕು ಅಂತ ಇಂಡಿಕೇಷನ್ ಇದೆ ಸರೆಂಡರ್ ಆಗಬೇಕು ಇನ್ನು ಇಂಡಿ ಇಲ್ಲಾಂದರೆ ನೀವೇನು ಮಾಡಿ ತಂದೆಯ ಜೊತೆಗೇ ಜಗಳ ಗುರುಗಳ ಜೊತೆಗೇ ಜಗಳ ಯಾವಾಗೆಲ್ಲ ಹೈಯರ್ ಎಜುಕೇಷನ್ ಮಾಡಲಿಕ್ಕೆ ಹೋಗ್ತೀರಾ ಅವಾಗೆಲ್ಲ ಜಗಳ ಆವಾಗೆಲ್ಲ ಸಮಸ್ಯೆ ಅವಾಗೆಲ್ಲ ತೊಂದರೆಗಳನ್ನು ನೀವು ಅನುಭವಿಸಿ ಅಂತ ಮತ್ತೊಂದು ಇಂಡಿಕೇಷನ್ ಬರ್ತಾ ಉಂಟು ರೈಟ್ ತಾನೇ ಓಕೆನಾ ಇದು ವಿಚಾರ ಅಂತ ಹೇಳ್ತೇನೆ ನಮ್ಮ ಮೇಷಲಗ್ನಕ್ಕೆ ಸಂಬಂಧಪಟ್ಟಂತೆ ಸೊ ಮೇಷಲಗ್ನದ್ದು ವಿಶೇಷವಾಗಿ ಏನು ಮಾಡಿ ಏನು ಮಾಡಬೇಕಾದಿತ್ತು ಅವ್ರಿಗೆ ರೈಟಾ ನಾನು ಹೇಳ್ತೀನಿ ಒಂದನೇದಾಗಿ ನಿಮ್ಮ ಎಲ್ಲ ಕೆಲಸ ಕಾರ್ಯಗಳನ್ನು ಮೊದಲನೇದಾಗಿ ಫಿನಿಶ್ ಮಾಡಲಿಕ್ಕೆ ನೋಡಿ ಯಾವ ಕೆಲಸ ಕಾರ್ಯ ಬಾಕಿ ಇಟ್ಕೊಂಡಿದ್ದೀರಾ ಅದನ್ನೆಲ್ಲ ಫಿನಿಶ್ ಮಾಡಿ ಪ್ರತಿದಿನ ಫಿನಿಷ್ ಮಾಡಿ ಪ್ರತಿದಿನದ ಕೆಲಸಗಳನ್ನ ಫಿನಿಶ್ ಮಾಡಲೇಬೇಕು ನೀವು ನೋಡಿ ಯಾರಿಗಾದರೂ ಅಷ್ಟೇ ಯಾರಾದರೂ ಕೆಲಸವನ್ನು ಪೋಸ್ಟ್ಪಾನ್ ಮಾಡ್ತಾ ಇದ್ದಾರೆ ಇವತ್ತು ಬೇಡ ನಾಳೆ ಮಾಡೋಣ ನಾಳೆ ಬೇಡ ನಾಳ್ದು ಮಾಡೋಣ ಅಲ್ವಾ ಇವತ್ತು ಬೇಡ ಸಂಜೆ ಮಾಡೋಣ ಅಲ್ಲಿವರೆಗೆ ಸಮಯ ಟೈಮ್ ಪಾಸ್ ಆಯ್ತು ಈಗ ಇನ್ನು ಸಂಜೆ ಬಂದಾಗ ಬೇಡಪ್ಪ ಹೇಗೂ ಸಂಜೆ ಆಯಿತು ಇನ್ನು ಬೆಳಿಗ್ಗೆ ಮಾಡೋಣ ಬೆಳಗ್ಗೆನವರೆಗೆ ಟೈಮ್ ಪಾಸ್ ಆಯ್ತು ಈಗ ಬೆಳಿಗ್ಗೆ ಇದ್ದಾಗ ಅಯ್ಯೋ ಮಧ್ಯಾಹ್ನ ಸಮಯ ಇದೆ ಮಧ್ಯಾಹ್ನ ಮಾಡೋಣ ಸೊ ಮಧ್ಯಾಹ್ನದವರೆಗೆ ಮತ್ತೆ ಟೈಮ್ ಪಾಸ್ ಟೈಮ್ ಪಾಸ್ ಟೈಮ್ ಪಾಸ್ ಆಯ್ತು ಈಗ ರೈಟ್ ತಾನೆ ಸೊ ಇಂಥ ಒಂದು ಪರಿಸ್ಥಿತಿ ಏನಾಗುತ್ತೆ ನಿಮ್ಮ ಶನಿ ಮಹಾರಾಜ ಟೋಟಲಿ ಕೆಟ್ಟೋಗಿಬಿಡ್ತಾನೆ ಹಾಗೇನಾಗುತ್ತೆ ಈಗ ಶನಿ ಮಹಾರಾಜ ಎಲ್ಲಿಂದ ಬಂದಿರ್ತಾನೆ ಯಾವ ರಿಸಲ್ಟ್ ಆತ ಕೊಡಬೇಕು ಆ ರಿಸಲ್ಟನ್ನು ಸರಿಯಾದ ರೀತಿಯಲ್ಲಿ ಸರಿಯಾದ ವೇಯಲ್ಲಿ ಅಥವಾ ಕೊಡೋದಿಲ್ಲ ಫಾರ್ ಎಕ್ಸಾಂಪಲ್ ಹೇಳಬೇಕಾದ್ರೆ ಈಗ ಇದೇ ಜಾತಕವನ್ನು ಇಟ್ಕೊಂಡಾಗ ಶನಿ ಮಹಾರಾಜ ಬಂದು ಆರನೇ ಮನೆ ಅಧಿಪತಿ ಮತ್ತು ಏಳನೇ ಮನೆ ಅಧಿಪತಿ ಹಾಗಾದರೆ ನೀವು ಕೆಲಸವನ್ನು ಪೋಸ್ಟ್ಪಾನ್ ಪೋಸ್ಟ್ಪಾನ್ ಮಾಡ್ತಾ ಹೋದರೆ ಅಂದಾಗ ನಿಮ್ಮ ಮದುವೆ ಜೀವನ ಕೂಡ ಪೋಸ್ಟ್ಪಾನ್ ಪೋಸ್ಟ್ಪಾನ್ ಆಗ್ತಾ ಹೋಗ್ತದೆ ಅಲ್ವಾ ಈಗ ಮದುವೆ ಆಗುತ್ತೆ ಮುಂದಿನ ತಿಂಗಳಾಗುತ್ತೆ ಬರುವ ವರ್ಷ ಆಗುತ್ತೆ ಮುಂದಿನ ವರ್ಷ ಈ ರೀತಿಯಾಗಿ ಪೋಸ್ಟ್ಪಾನ್ ಆಗ್ತಾನೆ ಹೋಗ್ತದೆ ಅದಕ್ಕೋಸ್ಕರ ಪ್ರತಿಯೊಬ್ಬರಿಗೂ ಕೂಡ ಒಂದು ವಿಚಾರ ಏನಂದರೆ ಆಯಾ ದಿನದ ಕೆಲಸವನ್ನು ಆ ದಿನವೇ ಪೂರ್ತಿ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಆ ದಿನವೇ ಕ್ಲೋಸ್ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಆ ದಿನವೇ ಕಂಪ್ಲೀಟ್ ಆಗ ಶನಿಯಿಂದ ಬರ್ತಕ್ಕಂಥ ಒಂದಷ್ಟು ದೋಷ ನಿವಾರಣೆ ಆಗುತ್ತೆ ಆನಂತರ ನಿಮ್ಮ ಮೇಷರಾಶಿಗೆ ಶನಿಯ ಎಫೆಕ್ಟ್ ಏನು ಬರಬೇಕು ನೀಚ ಎಫೆಕ್ಟ್ ಏನು ಅದು ಬರುವುದಿಲ್ಲ ಇಲ್ಲಾಂದರೆ ಶನಿಯಿಂದ ನೀಚ ಫಲ ಬಂತು ತಾನೆ ನಿಮ್ಮ ಮೇಷರಾಶಿಗೆ ಆಗ ಆಗೇನಾಯಿತು ಹೈಯರ್ ಎಜುಕೇಷನ್ ಮಾಡಬೇಕು ಅದು ತೊಂದರೆ ಆಯಿತು ತಂದೆಯ ವಿಚಾರದಲ್ಲಿ ತೊಂದರೆ ಆಯಿತು ಗುರುಗಳ ವಿಚಾರದಲ್ಲಿ ತೊಂದರೆ ಆಯಿತು ಟ್ರಾವೆಲಿಂಗಿಗೆ ತೊಂದರೆ ಆಯಿತು ಯಾವಾಗಲೂ ಜಗಳನೇ ಬಂದುಬಿಡ್ತೀಗ ಸೊ ಇಂಥದ್ದೆಲ್ಲ ಪರಿಸ್ಥಿತಿ ಕ್ರಿಯೇಟ್ ಆಗುತ್ತೆ ಅದಕ್ಕೋಸ್ಕರ ಈ ಸಿಂಹ ಲಗ್ನದವರು ಯಾವತ್ತಿದ್ರು ಕೂಡ ಸಿಂಹ ಸಿಂಹಲಗ್ನದವ್ರು ಅಂತಲ್ಲ ಎಲ್ಲರೂ ಕೂಡ ಬಟ್ ಸಿಂಹ ಲಗ್ನದವರಿಗೆ ಪ್ರಾಬ್ಲಮ್ ಎಲ್ಲೇ ಆಗುತ್ತೆ ಅವರಿಗೆ ಕೆಲಸವನ್ನು ಪೋಸ್ಟ್ಪಾನ್ ಮಾಡಿದಾಗ ಮದುವೆ ಜೀವನ ಪೋಸ್ಟ್ಪಾನ್ ಆಗುತ್ತೆ ಅಥವಾ ಮದುವೆಯ ಡೇಟ್ ಪೋಸ್ಟ್ಪಾನ್ ಆಗ್ತಾ ಹೋಗುತ್ತೆ ಆನಂತರ ಅವರ ಭಾಗ್ಯಕ್ಕೆ ಸಂಬಂಧಪಟ್ಟಂತೆ ಭಾಗ್ಯದಲ್ಲಿ ಅದೇನು ರೈಸ್ ಆಗಬೇಕು ಅದು ಆಗಲಿಕ್ಕೆ ಬಿಡುವುದಿಲ್ಲ ಅಂತ ಾಗ ಅದು ಸಮಸ್ಯೆಗಳ ಆಗರವನ್ನೇ ಹೊತ್ತು ಕೂತಿರ್ತದೆ ತೊಂದರೆ ಆಗುತ್ತೆ ಅಭಿವೃದ್ಧಿ ಬರಲಿಕ್ಕೆ ಬಿಡುವುದಿಲ್ಲ ಅಭಿವೃದ್ಧಿಗೇ ಸಮಸ್ಯೆ ಕ್ರಿಯೇಟ್ ಆಯಿತು ಸೊ ಏನು ಮಾಡ್ತೀರ ಈಗ ಸೊ ಇಂಥ ಒಂದು ಪರಿಸ್ಥಿತಿ ಅಲ್ಲಿ ನಿರ್ಮಾಣ ಆಗುತ್ತೆ ಕೇರ್ಫುಲ್ ಆಗಿರಬೇಕಾಗುತ್ತೆ ರೈಟ್ ತಾನೇ ನಾನು ಹೇಳ್ತೀನಿ ನಿಮಗೆ ಮೆಡಿಟೇಷನ್ ಅತ್ಯುತ್ತಮವಾದ ಪರಿಹಾರ ಯಾರಿಗೆ ನಮ್ಮ ಸಿಂಹಾಲಗ್ನದವರಿಗೆ ಬೆಳಗ್ಗೆ ಸಂಜೆ ಎರಡು ಹೊತ್ತು ಮೆಡಿಟೇಷನ್ ಮಾಡೋದು ಮತ್ತು ಎಲ್ಲ ಕೆಲಸ ಕಾರ್ಯಗಳನ್ನ ಕೂಡಲೇ ಕ್ಲಪ್ತ ಸಮಯದಲ್ಲಿ ಪೂರ್ತಿ ಮಾಡಿಕೊಳ್ಳೋದು ಇದು ಒಳ್ಳೆ ನಿಶಾನವನ್ನು ಒಂದು ಒಂದು ಒಳ್ಳೆ ರಿಸಲ್ಟನ್ನು ನಿಮ್ಮ ಪಾಲಿಗೆ ಕೊಡುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಓಕೆ ರೈಟ್ ಗೊತ್ತಾಯಿತು ಅಂತ ಇಟ್ಕೊಳ್ತೀನಪ್ಪ ನೋಡಿ ಇದು ಇನ್ನೊಂದು ಅರ್ಥ ಮಾಡ್ಕೊಳ್ಬೇಕು ಏನಾಗುತ್ತೆ ಆರನೇ ಮನೆಯಲ್ಲಿ ಮಕರ ರಾಶಿ ಆನಂತರ ಏಳನೇ ಮನೆಯಲ್ಲಿ ರಾಶಿ ಬಂದೆ ಇವ್ರಿಗೆ ಏನಾಗುತ್ತೆ ಮದುವೆ ಜೀವನ ಡಿಸ್ಟರ್ಬೆನ್ಸ್ ಆಗುತ್ತೆ ಅಂತ ಒಂದು ಇಂಡಿಕೇಶನ್ ಇದೆ ಮದುವೆ ಮ್ಯಾರಿಡ್ ಲೈಫ್ ಮ್ಯಾರೇಜ್ಗೆ ಸಂಬಂಧ ಯಾಕಂದರೆ ಅಲ್ಲಿ ಅಲ್ಲಿ ಏನಿರ್ತದೆ ನಿಮ್ಮ ಕುಂಭರಾಶಿ ಎಳನೇ ಮನೆಯಲ್ಲಿ ಬಂದಿರೋದ್ರಿಂದ ನಿಮ್ಮ ಪಾರ್ಟ್ನರ್ ಏನು ಇಷ್ಟಪಡ್ತಾರೆ ಅಥವಾ ನಿಮ್ಮ ಪಾರ್ಟ್ನರ್ ಏನು ಅದನ್ನು ನೀವು ನಿಮಗೆ ಮನಸ್ಸಿಲ್ಲ ಇದ್ರೂ ನೀವು ಕೊಡಲೇಬೇಕಾದಂತಹ ಅನಿವಾರ್ಯತೆ ಉಂಟು ಅಲ್ವಾ ರಿಪಿಟೇಟಿವ್ ಬಿಹೇವಿಯರ್ ಅಲ್ಲಿರ್ತದೆ ರಿಪೀಟೇಟಿವ್ ಅಂದರೆ ಮತ್ತೆ ಮತ್ತೆ ಬೇಕು ಮತ್ತೆ ಮತ್ತೆ ಬೇಕು ಇಂಥದ್ದು ಬೇಕು ಈ ರೀತಿ ಬೇಕು ಎಲ್ಲ ಕೇಳಲಿಕ್ಕೆ ಶುರು ಮಾಡ್ತಾರೆ ಅಂತ ಒಂದು ಇಂಡಿಕೇಷನ್ ಇರ್ತದೆ ಇದಕ್ಕೆ ಹೇಳೋದು ರಿಪಿಟೇಟಿವ್ ಬಿಹೇವಿಯರ್ ಅಂತ ಸೊ ಈ ರಿಪಿಟೇಟಿವ್ ಬಿಹೇವಿಯರ್ ಬಂದಾಗ ಕೆಲವೊಂದು ಬಾರಿ ಸಮಸ್ಯೆಗಳು ಕೂಡ ಉಂಟಾಗ್ತದೆ ಅದೇ ರೀತಿ ನಿಮ್ಮ ವೈವಾಹಿಕ ಜೀವನಕ್ಕೆ ಸಂಬಂಧಪಟ್ಟಂತೆ ಸ್ವಲ್ಪ ಡಿಸ್ಟರ್ಬೆನ್ಸ್ ಬರುತ್ತೆ ಬಟ್ ನಿಮ್ಮ ಕೆಲಸ ಕಾರ್ಯಗಳನ್ನು ಕ್ಲಪ್ತ ಸಮಯದಲ್ಲಿ ನೀವು ಪೂರ್ತಿ ಮಾಡ್ತಾ ಹೋದಾಗ ಖಂಡಿತವಾಗಿ ನಿಮ್ಮ ವೈವಾಹಿಕ ಜೀವನದಲ್ಲಿ ಬಂದಂಥ ಒಂದಷ್ಟು ಅಪ್ಸಕಲ್ಸ್ ಏನುಂಟು ಒಂದಷ್ಟು ತೊಂದರೆಗಳೇನುಂಟು ಅದು ನಿವಾರಣೆ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಬಹಳ ಚೆನ್ನಾಗಿ ವರ್ಕ್ ಆಗುವಂಥದ್ದು ಸಿಂಹ ಲಗ್ನದವರು ಇದನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡಿ ಇನ್ನೊಂದು ವಿಚಾರ ಏನಂದ್ರೆ ನಿಮಗೆ ಮತ್ತೊಂದು ಸಮಸ್ಯೆ ಎಲ್ಲಿರುತ್ತದೆ ನಿಮ್ಮ ಭೂಮಿ ವಿಚಾರ ಮನೆ ವಿಚಾರದ ಸಮಸ್ಯೆ ಅಲ್ಲಿ ಏನಾಗುತ್ತೆ ಅನ್ಸೆಸ್ಟಸ್ ಪ್ರಾಪರ್ಟಿ ಅಂದರೆ ನಿಮ್ಮ ಗುರು ಹಿರಿಯರಿಂದ ಬರ್ತಕ್ಕಂಥ ಆಸ್ತಿಯನ್ನು ಇಟ್ಟುಕೊಂಡು ಮನೆ ಮಾಡಬೇಕಾದಂಥ ಒಂದು ಅನಿವಾರ್ಯತೆ ಅಥವಾ ಮನೆ ಮಾಡುವಂಥ ಒಂದು ಯೋಗ ಭಾಗ್ಯ ನಿಮ್ಮ ಪಾಲಿಗಂತೂ ಖಂಡಿತ ಇರ್ತದೆ ಅದನ್ನು ನೀವು ಮಾಡಬೇಕಾಗುತ್ತೆ ರೈಟ್ ತಾನೇ ಸೊ ಅದನ್ನು ಮಾಡಿದಾಗ ಒಳ್ಳೆ ಸಕ್ಸಸ್ ಕೂಡ ನಿಮ್ಮ ಪಾಲಿಗೆ ಬರುವ ಸಾಧ್ಯತೆ ತೀರಾ ತೀರಾ ಜಾಸ್ತಿ ಇಲ್ಲ ನಿಮಗೆ ಆ ಯಾರಾದ್ರೂ ಹಿರಿಯ ವ್ಯಕ್ತಿಗಳು ಮಾರುವಂಥದ್ದು ಅವರ ಹಿರಿಯರು ಮಾಡಿಟ್ಟಂತ ಆಸ್ತಿ ಅದು ಅದನ್ನು ಮಾರ್ತಾ ಇದ್ದಾರೆ ಅದನ್ನು ತೆಗೆದುಕೊಂಡು ನೀವು ಏನ್ ಮಾಡ್ತೀರಾ ಅದರಲ್ಲಿ ಬಿಲ್ಡಿಂಗ್ ಮಾಡ್ತೀರಾ ಅಥವಾ ಅದರಲ್ಲಿ ಮನೆ ಕಟ್ತೀರಾ ಒಂದು ಇಂಡಿಕೇಶನ್ ಇರ್ತದೆ ಆ ನಂತರ ಸಿಂಹ ನಿಮ್ಮ ಮನೆ ಯಾವತ್ತಿದ್ರೂ ಕೂಡ ತಗ್ಗು ಪ್ರದೇಶದಲ್ಲಿ ಇರುವಂತದ್ದು ಅಥವಾ ಮನೆಯಲ್ಲಿ ಯಾವುದಾದ್ರೂ ಒಂದು ಪಾರ್ಟ್ ತುಂಬಾ ತಗ್ಗಾಗಿರುವಂಥದ್ದು ಅದರ ಮುಖಾಂತರ ಸಮಸ್ಯೆ ಆಗುವಂತ ಸಾಧ್ಯತೆ ತೀರಾ ಜಾಸ್ತಿ ಅದು ಏನೂ ಇಲ್ಲ ಅಂದ್ರೆ ಏನಾಗುತ್ತೆ ನಿಮಗೆ ಜನರು ಮಾಡ್ತಾರೆ ನಿಮ್ಮನ್ನು ಇನ್ಸಲ್ಟ್ ಮಾಡಲಿಕ್ಕೆ ನೋಡ್ತಾರೆ ಆ ಮನೆಯವರು ಸರಿ ಇಲ್ಲ ಅವ್ರು ಹಾಗೆ ಮಾಡಿದ್ರು ಅವರು ಹೀಗೆ ಮಾಡಿದ್ರು ಅದು ಅದು ಆಯ್ತು ಇದು ಆಯ್ತು ಎಲ್ಲ ನಿಮ್ಮನ್ನು ಕೆಳಗೆ ಹಾಕ್ಲಿಕ್ಕೆ ನೋಡ್ತಾರೆ ಅಂತ ಒಂದು ಇಂಡಿಕೇಶನ್ ಅದಕ್ಕೋಸ್ಕರ ಮನೆ ಮಾಡುವಾಗ ಕೇರ್ಫುಲ್ ಆಗಿರಬೇಕು ಮನೆಯಲ್ಲಿರುವ ವ್ಯಕ್ತಿಗಳು ಕೇರ್ಫುಲ್ ಆಗಿರಬೇಕು ಇಲ್ಲ ಅಂದ್ರೆ ಸಮಾಜದಲ್ಲಿ ನಿಮ್ಮ ಮನೆ ಕಡೆನೇ ಬೆಟ್ಟು ಮಾಡಿ ಸರ್ ಈ ಮನೆಯವರು ಸರಿ ಇಲ್ಲ ಈ ಮನೆಯವರು ಹಾಗೆ ಈ ಮನೆಯವರು ಹೀಗೆ ಸೊ ನಿಮ್ಮನ್ನೇ ಕೆಳಗೆ ಹಾಕ್ಲಿಕ್ಕೆ ನೋಡ್ತಾರೆ ನಿಮ್ಮನ್ನೇ ಏನ್ ಮಾಡ್ತಾರೆ ಅವರು ನೀಚತನ ತನ ತೋರಿಸಕ್ಕೆ ಪ್ರಯತ್ನ ಅಂತ ಖಂಡಿತ ಮಾಡಿಯೇ ಮಾಡ್ತಾರೆ ಅಂತ ಒಂದು ಪರಿಟ ಯಾವುದೇ ಮನೆ ಮಾಡಿದ್ರೂ ಕೂಡ ಅಲ್ಲಿ ನಾರ್ತ್ ವೆಸ್ಟ್ ಕಾರ್ನರ್ ಡಿಸ್ಟರ್ಬೆನ್ಸ್ ಆಗಿರ್ತದೆ ರೈಟ್ ನಮ್ಮ ಸಿಂಹಲಗ್ನದವರು ಮನೆ ಮಾಡಿದ್ರೆ ಅವರ ವಾಯುವಾಗ ನೋಡೋದು ಯಾವಾಗಲೂ ಡಿಸ್ಟರ್ಬೆನ್ಸ್ ಆಗಿರ್ತದೆ ವಾಟರ್ ಲೆವೆಲ್ ಡಿಸ್ಟರ್ಬೆನ್ಸ್ ಆಗಿರ್ತದೆ ಅಥವಾ ಇಲ್ಲಿ ಬಾವಿ ಮಾಡ್ತಾರೆ ಆ ಬಾವಿ ಡಿಸ್ಟರ್ಬೆನ್ಸ್ ಆಗಿರುತ್ತೆ ಅಂತ ಒಂದು ಎಜುಕೇಷನ್ ಇರ್ತದೆ ಸಿಂಹಲಗ್ನದವರು ಅದಕ್ಕೋಸ್ಕರ ತಜ್ಞರನ್ನ ಭೇಟಿ ಮಾಡಿ ಅದರ ಬಗ್ಗೆ ಒಳ್ಳೆ ರೀತಿ ಡಿಸ್ಕಸ್ ಮಾಡಿ ನೀವು ಮುಂದುವರಿಬೋದು ಅಂತ ಹೇಳ್ತಾರೆ ಒಳ್ಳೆ ರಿಸಲ್ಟ್ ನಿಮ್ಮ ಪಾಲಿಗೆ ಬಂದೇ ಬರ್ತದೆ ಇಷ್ಟಂತೂ ಹೇಳಬಲ್ಲೆ ಸಿಂಹಲಗ್ನದವರು ಲೈಫಲ್ಲಿ ಅಲ್ಟಿಮೇಟ್ ಸಕ್ಸಸ್ ಆಗಬೇಕು ತುಂಬ ಚೆನ್ನಾಗಿ ಹೋಗ್ಬೇಕಂದ್ರೆ ಅವರಿಗೆ ಹೈಯರ್ ಎಜುಕೇಷನ್ ಬಿಟ್ಟರೆ ಬೇರೆ ಮಾರ್ಗ ಇಲ್ಲ ಅವರು ಹೈಯರ್ ಎಜುಕೇಷನ್ ಮಾಡಲೇಬೇಕು ಡಬಲ್ ಡಿಗ್ರಿ ಮಾಡಲೇಬೇಕು ಆದಷ್ಟು ನಾಲೆಜನ್ನು ಎಷ್ಟು ಬೆಳೆಸ್ಕೊಳ್ತಾರೋ ಯಾಕಂದರೆ ಭಾಗ್ಯದಲ್ಲಿರುವಂತಹ ಉಂಟು ಐದನೇ ಮನೆಯಲ್ಲಿ ಬಂದೆ ಐದನೇ ಮನೆ ಬಂದು ವಿದ್ಯೆಗೆ ಸಮ ಹಾಗಾದರೆ ವಿದ್ಯೆ ಹೇಗೆ ಬೇಕು ವಿದ್ಯೆ ಹೈಯರ್ ಎಜುಕೇಷನ್ ಬೇಕು ಹೈಯರ್ ಲೆವೆಲಲ್ಲಿ ಇರಬೇಕು ಡಬಲ್ ಡಿಗ್ರಿ ಮಾಡಬೇಕು ಅದಕ್ಕಿಂತಲೂ ಹೆಚ್ಚಾಗಿ ಏನು ಮಾಡಲಿಕ್ಕೆ ಉಂಟು ಐ ಪಿ ಎಸ್ ಮಾಡಲಿಕ್ಕೊಂಡು ಐ ಎ ಎಸ್ ನೀವು ಏನು ಬೇಕಾದ್ರೂ ಮಾಡಿ ಅದನ್ನು ಮಾಡಿದಾಗಲೇ ನಿಮ್ಮ ಜೀವನ ಸುಸೂತ್ರವಾಗಿ ನಡೀತದೆ ಯಾವಾಗ ನೀವು ಸರ್ಕಾರದ ಜೊತೆ ಕನೆಕ್ಷನ್ಗೆ ಬರ್ತೀರಾ ನಿಮ್ಮ ಜೀವನ ಸುಸೂತ್ರವಾಗಿ ನಡೀತದೆ ಪರವಾಗಿಲ್ಲ ಅಧಿಕಾರ ವರ್ಗಕ್ಕೆ ಹೋಗ್ತೀರಾ ಅಥವಾ ಸರ್ಕಾರಿ ನೌಕರಿ ಮಾಡ್ಕೊಳ್ತೀರಾ ಗೌರ್ಮೆಂಟ್ ರಿಲೇಟೆಡ್ ಕೆಲಸ ಮಾಡ್ಕೊಳ್ತೀರಾ ನೀವೇನು ಏನು ಮಾಡಿದ್ರು ಕೂಡ ಅದರ ಮುಖಾಂತರ ನಿಮಗೆ ಸಕ್ಸಸ್ ವಿಪರೀತ ಜಾಸ್ತಿ ಆಗಲಿ ಶುರುವಾಗುತ್ತೆ ಆನಂದ್ರೆ ನೀವೆಲ್ಲ ಸ್ನೇಹಿತರನ್ನು ತುಂಬ ಜಾಸ್ತಿ ಪ್ರೀತಿ ಮಾಡ್ತೀರಾ ಅಂತ ಒಂದು ಇಂಡಿಕೇಶನ್ ಇರ್ತದೆ ನೀವು ಮಾಡ್ಬೋದು ನಾನು ಇಲ್ಲ ಅಂತ ಹೇಳಿ ಸ್ನೇಹಿತರನ್ನ ಪ್ರೀತಿ ನೀವು ಮಾಡ್ಬೋದು ಅದು ಸಮಸ್ಯೆ ಅಂತೂ ಖಂಡಿತ ಅಲ್ಲ ಬಟ್ ಏನಾಗುತ್ತೆ ಏನಾಗುತ್ತೆ ಇಲ್ಲಿ ನೀವು ಸ್ನೇಹಿತರ ಜೊತೆಗಿದ್ದಾಗ ನಿಮ್ಮ ಓದಿಗೆ ಡಿಸ್ಟರ್ಬೆನ್ಸ್ ಆಗ್ಬೋದು ಓದಿಗೆ ಸಂಬಂಧ ಅಲ್ವಾ ಪ್ರೀತಿ ಪ್ರೇಮ ಅದು ಇದು ಬಂತು ಓದು ಡಿಸ್ಕನೆಕ್ಟ್ ಆಯ್ತು ಈಗ ಇಂಥ ಪರಿಸ್ಥಿತಿ ಕ್ರಿಯೇಟ್ ಆಗ್ಬೋದು ಅದಕ್ಕೋಸ್ಕರ ಅದು ಸ್ನೇಹಿತರನ್ನ ಕನಿಷ್ಠ ಮಟ್ಟದಲ್ಲಿ ಇಟ್ಕೊಳ್ಬೇಕಾದಂತಹ ಅನಿವಾರ್ಯತೆ ನಮ್ಮ ಸಿಂಹ ಲಗ್ನದವರು ಕಂಡಿದ್ದಾರೆ ಯಾಕಂದರೆ ಇವರಿಗೆ ಹಠ ಜಾಸ್ತಿ ಯಾರ ಮಾತನ್ನು ಕೇಳುವುದಿಲ್ಲ ಇವರಿಗೆ ಹೇಗೆ ಬೇಕೋ ಹಾಗೇನೇ ಇದ್ದು ಬಿಡ್ತಾರೆ ರೈಟ್ ತಾನೆ ಒಂದು ರೂಮಲ್ಲಿ ಹೋಗಿ ಸೇರ್ಕೊಂಡ್ರೆ ಅವರು ಅವರಷ್ಟಕ್ಕೆ ಇದ್ದು ಬಿಡ್ತಾರೆ ಬೇರೆಯವರ ವಿಷಯಕ್ಕೆ ಇವರು ಬರುವಂಥ ಸಾಧ್ಯತೆಗಳು ತೀರಾ ತೀರಾ ಕಡಿಮೆ ಎಲ್ಲರಿಂದ ಕೂಡ ಒಂದು ಒಂದು ಬ್ರಾಕೆಟ್ ಅನ್ನು ನಿರ್ಮಾಣ ಮಾಡಿಕೊಂಡಿರ್ತಾರೆ ಒಂದು ಪಾರ್ಟ್ ಅಲ್ಲಿ ಒಂದು ಪಾರ್ಟ್ ಇಲ್ಲಿ ಆ ರೀತಿಯಾಗಿ ಇವರು ಸಪ್ರೇಟ್ ಆಗಿರುವಂಥ ಸಾಧ್ಯತೆಗಳು ಕೂಡ ತೀರಾ ತೀರಾ ಜಾಸ್ತಿ ಇದು ವಿಚಾರ ಓಕೆ ಇದು ಸಿಂಹ ಲಗ್ನದ ವಿಚಾರ ಅಂತ ಹಾಗಾದ್ರೆ ಸಿಂಹ ಭಾಗ್ಯಸ್ಥಾನದಲ್ಲಿ ಯಾವುದು ಮೇಷರಾಶಿ ಬಂದಿರುವುದರಿಂದ ತಂದೆಯ ಜೊತೆ ಜಗಳ ಮಾಡುವ ಹಾಗೆ ಇಲ್ಲ ಗುರುಗಳ ಜೊತೆ ಜಗಳ ಮಾಡುವ ಹಾಗೆ ಇಲ್ಲ ಇರಿಟೇಟ್ ಮಾಡುವ ಮಾಡ್ಕೊಳ್ಳುವಾಗೆ ಇಲ್ಲ ಬೆಳಗ್ಗೆ ಮತ್ತು ಸಂಜೆ ಮೆಡಿಟೇಷನ್ ಮಾಡ್ಕೊಳ್ಳಬೇಕು ಹೈಯರ್ ಎಜುಕೇಷನ್ ಮಾಡ್ಕೊಳ್ಬೇಕು ಅಂತ ಒಂದು ಇಂಡಿಕೇಶನ್ ಇದೆ ಅದಕ್ಕೋಸ್ಕರ ನೀವು ಆ ಭಾಗ್ಯ ಅಭಿವೃದ್ಧಿ ಬೇಕಾದರೆ ಈ ಟೆಕ್ನಿಕ್ಸ್ ಟೆಕ್ನಿಕ್ಸ್ಗಳನ್ನು ಗಳನ್ನು ಫಾಲೋ ಮಾಡಿದಾಗ ಒಂದೊಳ್ಳೆ ರಿಸಲ್ಟನ್ನು ಪಡೆಯಲಿಕ್ಕೆ ನಿಮ್ಮಿಂದ ಸಾಧ್ಯತೆ ಉಂಟು ಅಂತ ಆನಂತರ ಅದರ ರಿಸಲ್ಟ್ ಎಲ್ಲಿಂದ ಡಿಸೈಡ್ ಆಗುತ್ತೆ ನಿಮಗೆ ಆ ಕುಜಾ ಅಂದರೆ ಮೇಷರಾಶಿ ಅಧಿಪತಿ ಮಂಗಳ ಎಲ್ಲಿ ಹೋಗಿ ಸೇರ್ಕೊಂಡ್ಬಿಟ್ಟಿದ್ದಾನೆ ಅದರ ಮುಖಾಂತರ ನಿಮಗೆ ರಿಸಲ್ಟ್ ಬಲಿಗೆ ಸ್ಟಾರ್ಟ್ ಆಗುತ್ತೆ ಎಲ್ಲಿ ಎಲ್ಲಿ ಬಂದಿದ್ದಾನೆ ಮಂಗಳ ಆ್ಯಕ್ಚುಲಿ ಎಲ್ಲಿ ಬಂದಿದ್ದಾನೆ ಮಂಗಳ ಅಲ್ವಾ ಮಂಗಳ ಲಗ್ನದಲ್ಲಿದ್ದಾನೋ ನಾಲ್ಕನೇ ಮನೆಯಲ್ಲಿದ್ದಾನೋ ಐದನೇ ಮನೆಯಲ್ಲಿ ಅದರ ಮುಖಾಂತರ ಏನಾಗುತ್ತೆ ನಿಮಗೆ ರಿಸಲ್ಟ್ ರಿಸಲ್ಟ್ವರೆಗೆ ಶುರುವಾಗುತ್ತೆ ಈಗ ಫಾರ್ ಎಕ್ಸಾಂಪಲ್ ಹೇಳಬೇಕಾದ್ರೆ ನಿಮ್ಮ ಭಾಗ್ಯಾಧಿಪತಿ ಮಂಗಳ ಐದನೇ ಮನೆಯಲ್ಲಿ ಬಂದುಬಿಟ್ಟ ಗುರುವಿನ ರಾಶಿಯಲ್ಲಿ ಬಂದ ಅಂತ ಇಟ್ಕೊಳ್ಳೋಣ ಓಕೆನಾ ಗುರು ಬಂದು ಲಗ್ನದಲ್ಲಿದ್ದಾನೆ ಅಂತ ಇಟ್ಕೊಳ್ಳೋಣ ಓಕೆ ಸೊ ಈ ಮೂಮೆಂಟಲ್ಲಿ ನೀವು ಹೈಯರ್ ಎಜುಕೇಷನ್ ಮಾಡಲೇಬೇಕಲ್ವ ನಿಮಗೆ ಹೈಯರ್ ಎಜುಕೇಷನ್ ಇದು ಮುಂದೆ ಹೋಗಲಿಕ್ಕೇ ಇಲ್ಲ ಅಂತ ನಿಮ್ಮನ್ನು ಮುಂದುವರಲಿಕ್ಕೇನೆ ಬಿಡುವುದಿಲ್ಲ ಅಂತ ಆನಂತರ ತಂದೆಯ ಸಪೋರ್ಟ್ ಬೇಕು ತಂದೆ ಆಶೀರ್ವಾದ ಬೇಕು ತಾ ತಂದೆಯ ಜೊತೆಗೆ ಒಳ್ಳೆಯ ರಿಲೇಷನ್ಶಿಪನ್ನು ಮೇಂಟೈನ್ ಮಾಡಬೇಕು ಅಲ್ವಾ ಆಗ ಹೋಗಿ ನಿಮಗೆ ನಿಮ್ಗೆ ಏನಾಗುತ್ತೆ ನಿಮ್ಮ ಲೈಫಲ್ಲಿ ಉದ್ಧಾರ ಉದ್ಧಾರ ಆಗಲಿಕ್ಕೆ ಸ್ಟಾರ್ಟ್ ಆಗ್ತೀರಾ ತುಂಬ ಒಳ್ಳೆ ರಿಸಲ್ಟನ್ನು ನೀವು ಪಡ್ಕೊಂಡೇ ಪಡ್ಕೊಳ್ತೀರ ಅಂದ್ರೆ ಇಂಡಿಕೇಶನ್ ಅದೇ ನಿಮ್ಮ ಎಣಿಸ್ಕೊಳ್ಳಿ ನಿಮ್ಮ ನೈನ್ತ್ ಲಾರ್ಡ್ ಈ ಅಂದರೆ ಒಂಬತ್ತನೇ ಮನೆ ಅಧಿಪತಿ ಒಂಬತ್ತನೇ ಮನೆ ಅಧಿಪತಿ ಏಳನೇ ಮನೆಗೆ ಬಂದುಬಿಟ್ಟ ಸೆವೆಂತ್ ಹೌಸ್ಗೆ ಬಂದುಬಿಟ್ಟ ಅಂದಾಗ ಮದುವೆ ಜೀವನಕ್ಕೆ ಸಂಬಂಧಪಟ್ಟಂತೆ ಬಂದ್ಬಿಟ್ಟಾಗ ರೈಟಾ ಅಲ್ಲಿ ಯಾರಿರ್ತಾರೆ ಅಲ್ಲಿ ಅದು ರಾಹುವಿನ ರಾಶಿ ಅದು ಏಳನೇ ಮನೆ ಓಕೆ ಏಳನೇ ಮನೆ ರಾಹುವಿನ ರಾಶಿ ಆ ರಾಹುವಿನ ರಾಶಿಗೆ ಒಂಬತ್ತನೇ ಮನೆ ಅಧಿಪತಿ ಕುಜನಾಗಿ ರಾಹುವಿನ ರಾಶಿ ಏಳನೇ ಮನೆಗೆ ಬಂದುಬಿಟ್ಟ ಈಗ ರಾಹು ಎಲ್ಲಿದ್ದಾನೆ ನೋಡಿ ರಾಹು ಅಲ್ವಾ ರಾಹು ಎಲ್ಲಿ ಬಂದುಬಿಟ್ಟು ಒಂದು ವೇಳೆ ರಾಹು ಆರನೇ ಮನೆಗೆ ಬಂದುಬಿಟ್ಟು ಈಗೇನಾಗುತ್ತೆ ನೀವು ನಿಮ್ಮ ವೈವಾಹಿಕ ಜೀವನದಲ್ಲಿ ವಿಶೇಷ ರೀತಿಯ ತೊಂದರೆಗಳನ್ನು ಅನುಭವಿಸಬೇಕಾಗುತ್ತೆ ಕೆಲವೊಂದು ಬಾರಿ ಯಾವುದೇ ಕಾರಣಕ್ಕೂ ಮೋಸ ಮಾಡುವಾಗಿಲ್ಲ ಇಲ್ಲಾಂದರೆ ನಿಮ್ಗೆ ಕೋರ್ಟ್ ಕಚೇರಿ ಹತ್ತುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಆಗಿರುತ್ತೆ ಅದಕ್ಕೋಸ್ಕರ ನೀವು ಯಾವಾಗ ತಂದೆ ಜೊತೆ ರಿಲೇಷನ್ಶಿಪ್ಪನ್ನು ಮೇಂಟೈನ್ ಮಾಡ್ತೀರಾ ನಿಮ್ಮಲ್ಲಿ ಎಜುಕೇಷನ್ ಇದೆ ಆ ಎಜುಕೇಷನ್ನು ಉಪಯೋಗ ಮಾಡ್ಕೊಂಡು ನೀವು ಅಂದಾಗ ನಿಮಗೆ ಆ ಒಂದು ವಿಚಾರದಲ್ಲಿ ಬಂದಂಥ ಒಂದಷ್ಟು ತೊಂದರೆಗಳು ಸಮಸ್ಯೆಗಳು ಅಥವಾ ಮದುವೆ ಜೀವನದಲ್ಲಿ ಬರ್ತಕ್ಕಂಥ ಸಮಸ್ಯೆಗಳು ತೊಂದರೆಗಳು ನಿವಾರಣೆಗೆ ಸ್ಟಾರ್ಟ್ ಆಗ್ತವೆ ಸಿಂಹ ಲಗ್ನದ ಬಗ್ಗೆ ತಕ್ಕ ಮಟ್ಟಿಗೆ ವಿಚಾರ ಗೊತ್ತಾಯಿತು ಅಂತ ಇಟ್ಕೊಳ್ತೀನಿ ಭಾಳ ಚೆನ್ನಾಗಿ ವರ್ಕ್ ಆಗುತ್ತೆ ಇವರಿಗೆ ವಿಶೇಷ ರೀತಿಯಲ್ಲಿ ಹೇಳಬೇಕಾದ್ರೆ ಇವರ ವಯಸ್ಸು ಇಪ್ಪತ್ತರಿಂದ ಇಪ್ಪತ್ತೊಂಬತ್ತು ಬಹಳ ಜಾಗೃತರಾಗಿರಬೇಕಾದಂಥ ಅನಿವಾರ್ಯತೆ ರೈಟ್ ಯಾರಾದರೂ ಲಗ್ನದವ್ರಿಗೆ ಇದ್ರೆ ನೋಡಿಕೊಳ್ಳಿ ಟ್ವೆಂಟಿ ಟು ಟ್ವೆಂಟಿ ನೈನ್ ಏಜ್ ಸಿರೀಸ್ ಇವರಿಗೆ ಬಹಳಷ್ಟು ಅಪ್ಸಕಲ್ಸ್ ಅನ್ನು ಉಂಟು ಮಾಡೋದು ಬಟ್ ಅಲ್ಲಿ ಕೆಲಸ ಸಿಗುತ್ತೆ ನಿಮಗೆ ಪರವಾಗಿಲ್ಲ ಒಳ್ಳೆ ಕೆಲಸ ಸಿಗುತ್ತೆ ಚೆನ್ನಾಗಿ ಹೋಗ್ತೀರಾ ಅದೆಲ್ಲ ಓಕೆ ಬಟ್ ಯಾಕೋ ಗೊತ್ತಿಲ್ಲ ಕುಟುಂಬ ಜೀವನ ಡಿಸ್ಟರ್ಬೆನ್ಸ್ ಆಗುತ್ತೆ ನಿಮ್ಮ ಮಾತುಕತೆಯಿಂದ ದುಷ್ಮನ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ತುಂಬಾ ಜನ ನಿಮ್ಮನ್ನು ದುಷ್ಮನ್ ಮಾಡ್ಕೊಳ್ತಾರೆ ಅಂತ ಒಂದು ಇಂಡಿಕೇಶನ್ ಇರ್ತದೆ ಆನಂತರ ನಿಮ್ಮ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಬರೋ ಸಾಧ್ಯತೆ ತೀರಾ ಜಾಸ್ತಿ ಅದರಲ್ಲೂ ಕೂಡ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಒತ್ತಡ ಜಾಸ್ತಿಯಾಗಿ ನಿಮಗೆ ಇಪ್ಪತ್ತರಿಂದ ಇಪ್ಪತ್ತೊಂಬತ್ತರಲ್ಲಿ ಆರೋಗ್ಯದ ಸಮಸ್ಯೆಗಳು ಕ್ರಿಯೇಟ್ ಆಗುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅಂತ ಇರ್ತೇನೆ ಸೊ ಇದೆಲ್ಲ ವಿಚಾರ ಬರುವ ಸಾಧ್ಯತೆ ಅದಕ್ಕೋಸ್ಕರ ಆ ಮೂಮೆಂಟ್ ಅಲ್ಲಿ ಬಹಳ ಜಾಗೃತರಾಗಿರ್ಬೇಕು ಓಕೆನಾ ಸೊ ಯಾರೆಲ್ಲ ಸಿಂಹ ಇದ್ದಾರೆ ಇಪ್ಪತ್ತರಿಂದ ಇಪ್ಪತ್ತೊಂಬತ್ತರ ಏಜ್ ಸಿರೀಸನ್ನು ನೋಡಿ ಅದು ಹೇಗೆ ಕೆಲಸ ಮಾಡೋಕೆ ಗೊತ್ತಾಯ್ತು ಅಂತ ಇಟ್ಕೊಳ್ತೀನಪ್ಪ ಆನಂತರ ಈ ಲಗ್ನಕ್ಕೆ ಸಂಬಂಧಪಟ್ಟಂತೆ ಇಪ್ಪತ್ತರಿಂದ ಇಪ್ಪತ್ತೊಂಬತ್ತರಲ್ಲಿ ಮನೆ ಮಾಡುವಂತಹ ಯೋಗ ಕ್ರಿಯೇಟ್ ಆಗುತ್ತೆ ಬಟ್ ಬಿ ಕೇರ್ಫುಲ್ ಕೇರ್ಫುಲ್ ಆಗಿ ಯಾಕಂದರೆ ಮನೆ ಮಾಡಿದರೆ ಮಾರ್ತೀರಿ ಅಂತ ಉಂಟು ಅಥವಾ ಇಪ್ಪತ್ತರಿಂದ ಇಪ್ಪತ್ತೊಂಬತ್ತರಲ್ಲಿ ನಿಮಗೆ ಮನೆ ಉಂಟು ಅದನ್ನು ಮಾರುವಂಥ ಯೋಗ ಅಲ್ವಾ ಮಾರಿ ಬೇರೆ ಮನೆ ಮಾಡುವ ಅದನ್ನು ರಿಪೇರಿ ಮಾಡುವ ಅಥವಾ ಅದನ್ನು ಉಂಟು ಮೇಲೆ ಕೂಡ ಕಟ್ಟುವ ಇಂಥದ್ದಲ್ಲಿ ಇರ್ತದೆ ಬಟ್ ಭೂಮಿ ವಿಚಾರ ಮನೆ ವಿಚಾರ ವಾಹನದ ವಿಚಾರ ಏನೇ ಇದ್ದರೂ ಕೂಡ ಟ್ವೆಂಟಿ ಟು ಟ್ವೆಂಟಿ ನೈ ಏನು ಭಾಳ ಬಹಳ ಜಾಗೃತರಾಗಿರಬೇಕು ಅದರಲ್ಲೂ ಮನೆ ವಿಚಾರ ಜಾಗೃತೆಯೇ ಬೇಕು ಅಲ್ಲಿ ಕೂಡ ಇಪ್ಪತ್ತರಿಂದ ಇಪ್ಪತ್ತೊಂಬತ್ತೊಂದು ವಿಶೇಷ ರೀತಿಯಲ್ಲಿ ನೀವು ಜಾಗೃತರಾಗಿರಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೆ ಅಂತ ಓಕೆನಾ ಮಾತಾಡ್ತೀನಿ ಈ ಬಗ್ಗೆ ಇಂಟ್ರೆಸ್ಟಿಂಗ್ ವಿಚಾರಣೆ ಕರೆಯಲ್ಲಿದ್ದಾರೆ ಜಸ್ಟ್ ಮಾತಾಡಬೇಡ ಹಲೋ ಹಲೋ ಸರ್ ನಮಸ್ತೆ ನಮಸ್ತೆ ಗುರುಗಳೇ ಯಾರ್ ಮಾತಾಡ್ತಿದ್ದೀರಿ ಸರ್ ಇಲ್ಲಿಂದ ಗುರುಗಳೇ ಕುಮಾರ್ ಅಂತ ಬೆಂಗಳೂರಿಂದ ಓಕೆ ಹೇಳಿ ಸರ್ ಯಾರ್ ಬಗ್ಗೆ ತಿಳ್ಕೊಬೇಕು ಮೊದಲು ತಮ್ಮ ಪಾದ ಒಳಗೆ ನನ್ನ ಸಾಷ್ಟಾಂಗ ಸಾಷ್ಟಾಂಗ ನಮಸ್ಕಾರಗಳು ಗುರುಗಳೇ ಓಕೆ ಧನ್ಯವಾದಗಳು ಸರ್ ಹೇಳಿ ಸರ್ ಅದು ಹೆಂಗೆ ನನಗೆ ನೀವು ಕಾಲ್ ಸಿಕ್ಕಿರೋದೇ ನನ್ಗೆ ಖುಷಿ ಅನ್ನಿಸ್ತದೆ ಗುರುಗಳೇ ಓಕೆ

ಗುರುಗಳೇ ಏನಿಲ್ಲ ಗುರುಗಳೇ ಆಲ್ಮೋಸ್ಟ್ ಮನೆಗಳೆಲ್ಲ ಕಟ್ಟಿ ಲಾಸ್ ಆಯ್ತು ಈಗ ಈಗ ಬಾಡಿಗೆ ಮನೆಯಲ್ಲಿ ಇದ್ದೀನಿ ಬಟ್ ಆರಾಮಾಗಿದ್ದೀನಿ ಈಗ ಬಟ್ ತುಂಬಾ ಜಗಳಗಳು ಇದೆ ಲೈಫ್ ನ ಒಂದು ಸೆಕ್ಯೂರಿಟಿ ಇಟ್ಕೊಳಕ್ ಇಲ್ಲ ಎಲ್ಲ ಸಣ್ಣ ವಯಸ್ಸಲ್ಲೇ ಬಂತು ಎಲ್ಲ ಕಳ್ಕೊಂಡೆ ಸರಿ ಸರ್ ಓಕೆ ಮುಂದೆ ಏನಾದ್ರು ಅಟ್ಲೀಸ್ಟ್ ಸರ್ ಒಂದು ಮಾತು ಹೇಳ್ತೀನಿ ಸರ್ ಏನು ಗೊತ್ತಾ ಕುಮಾರ್ ಅಂತ ಹೆಸರು ಇಟ್ಕೊಂಡಿದ್ದೀರಾ ಓಕೆ ಕುಮಾರ್ ಅಂತ ಹೆಸರು ಸೊ ಈ ಕುಮಾರ್ ಅನ್ನ ಹೆಸರನ್ನು ಇಟ್ಕೊಂಡಾಗ ಸಾಧಾರಣ ಮಟ್ಟಿಗೆ ಕುಟುಂಬ ಛಿದ್ರ ಆಗುತ್ತೆ ಅಂತ ಉಂಟು ಒಂದು ಕುಟುಂಬದವ್ರು ಯಾರು ಕೂಡ ಸರಿ ಇರಲ್ಲ ನೀವೊಂದು ಕಡೆ ಅವರೊಂದು ಕಡೆ ಅವ್ರ ಜೊತೆಗೆ ಒಳ್ಳೆ ರಿಲೇಷನ್ಶಿಪ್ ಮೇಂಟೈನ್ ಮಾಡಿ ನೀವು ಎಷ್ಟೇ ಪ್ರಯತ್ನ ಮಾಡಿದ್ರೆ ನಿಮ್ಮಿಂದ ಆಗದಂಥ ವಿಚಾರ ಅಂತ ಉಂಟು ಹಣಕಾಸಿನ ವಿಚಾರ ಅಂತೂ ಟೋಟಲಿ ಡೆಸ್ಟ್ರಾಯ್ ಆಯ್ತು ಈಗ ರೈಟಾ ಸರ್ ಹೌದು ಕಡೆ ಸೊ ಈ ಪರಿಸ್ಥಿತಿ ಸೊ ಏನು ಮಾಡ್ತೀರಾ ಅದಕ್ಕಿರುವಂಥ ಒಂದೇ ಒಂದು ಉಪಾಯ ಸರ್ ಕುಮಾರ್ ಎನ್ನುವ ಹೆಸರನ್ನು ತೆಗೆದು ಅದನ್ನು ಸಾಧಾರಣ ನನ್ನ ಲೆಕ್ಕಂತೆ ನಾನು ಹೇಳ್ತೀನಿ ನಿಮಗೆ ಎ ಅಕ್ಷರದಿಂದ ಹೆಸರನ್ನ ಇಟ್ಕೊಳ್ಳಿ ಎ ಅಕ್ಷರ ಓಕೆನಾ ಎ ಅಕ್ಷರದಿಂದ ಯಾವುದೇ ಹೆಸರು ನಾವು ಸ್ಟಾರ್ಟಿಂಗ್ ಎ ಬರಬೇಕು ಎ ಅಕ್ಷರದಿಂದ ಹೆಸರನ್ನ ಇಟ್ಕೊಳ್ಳಿ ಒಳ್ಳೆಯ ಹೆಸರನ್ನು ಚಾಯ್ಸ್ ಮಾಡಿ ಇಟ್ಕೊಳ್ಳಿ ಅದನ್ನು ಈ ಆಧಾರ್ ಕಾರ್ಡ್ ಅದು ಇದು ಎಲ್ಲ ಚೇಂಜ್ ಮಾಡುವಂಥ ಅಗತ್ಯ ಇಲ್ಲ ಅಂತ ಹೇಳ್ತೇನೆ ಯಾವುದ್ರಲ್ಲಿ ಚೇಂಜ್ ಮಾಡಲಿಕ್ಕೆ ಹೋಗೋದು ಬೇಕಾಗಿಲ್ಲ ಬಟ್ ಅದನ್ನು ಪ್ರತಿದಿನ ಬರೀಲಿಕ್ಕೆ ಪ್ರಯತ್ನ ಮಾಡಿ ಒಂದು ಅರವತ್ತರಿಂದ ನೂರು ಬಾರಿ ಬರೀ ಬರೀರಿ ಆನಂತರ ನಿಮ್ಮ ಫೇಸ್ಬುಕ್ಕಲ್ಲಿ ಮತ್ತು ನಿಮ್ಮ ವಾಟ್ಸಪ್ ಸ್ಟೇಟಸಲ್ಲಿ ಅಥವಾ ವಾಟ್ಸಪ್ಪಲ್ಲಿ ಆ ಹೆಸರನ್ನ ಬರ್ಕೊಳ್ಳಿ ಸ್ವಲ್ಪ ಪಬ್ಲಿಸಿಟಿ ಆಗಲಿ ಅದು ಅದಾದಾಗ ಅದರ ವೈಬ್ರೇಷನ್ ಕ್ರಿಯೇಟ್ ಆಗುತ್ತೆ ಆಗ ಕುಮಾರ್ ಅನ್ನೋ ಹೆಸರಿಗೆ ಏನು ನೆಗೆಟಿವ್ ಬರ್ತೊಂಡು ಅದು ಹೊರಟೋಗ್ಲಿಕ್ಕೆ ಸ್ಟಾರ್ಟ್ ಆಗಿ ತುಂಬ ಚೆನ್ನಾಗಿ ಅದು ವರ್ಕ್ ಆಗುತ್ತೆ ಅದ್ರ ಇಷ್ಟಂತೂ ಮಾಡ್ಕೊಳ್ಳಿ ಯಾಕಂದರೆ ಇದರಲ್ಲಿ ಏನಾಗುತ್ತೆ ಈ ಜಾತಕದ ಪ್ರಕಾರ ಟ್ವೆಂಟಿ ತರ್ಟಿ ಟು ತರ್ಟಿ ನೈನ್ನ ಏಜ್ ಸೀರೀಸ್ ಏನೋ ಆಯ್ತಲ್ಲೋ ಮೂವತ್ತರಿಂದ ಮೂವತ್ತೊಂಬತ್ತರ ಏಜ್ ಸೀರೀಸ್ ಅಲ್ಲಿ ಬಹಳಷ್ಟು ಸಮಸ್ಯೆಗಳು ನಿಮಗೆ ಕ್ರಿಯೇಟ್ ಆಗಿರುವಂಥ ಅದು ವಿಚಾರ ಭೂಮಿ ವಿಚಾರ ಕೂಡ ಹೌದು ಆನಂತರ ಸ್ತ್ರೀ ವಿಚಾರದಲ್ಲಿ ತೊಂದರೆಗಳು ಕ್ರಿಯೇಟ್ ಅಂತ ಇಂಡಿಕೇಷನ್ ಉಂಟು ನಮ್ಮ ಕುಮಾರ್ ಅವರೇ ಸೊ ಅದಕ್ಕೋಸ್ಕರ ಓಕೆ ನಾ ಅದಕ್ಕೋಸ್ಕರ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಹೆಸರಲ್ಲಿ ಬದಲಾವಣೆ ತಾನೆ ಅಷ್ಟೇ ಹೊರತು ಬೇರೆ ಏನು ಕೊಡಬೇಕು ಇದು ಮಚ್ ಬೆಟರ್ ಜಾತಕ ತುಂಬ ಒಳ್ಳೆ ಜಾತಕ ಲಗ್ನದಲ್ಲೇ ಬುಧ ಲಗ್ನದಲ್ಲೇ ಸೂರ್ಯ ಬುಧ ಲಗ್ನದಲ್ಲಿ ದಿಗ್ಬಲಿ ಸೂರ್ಯ ಬಂದು ಉಚ್ಚ ಫಲ ತೊ ತೊಂದರೆ ಇಲ್ಲ ಸೊ ಅವರನ್ನು ಯೂಸ್ ಮಾಡ್ಕೊಳ್ಬೇಕು ಅವರನ್ನು ಯೂಸ್ ಮಾಡ್ಕೊಂಡಾಗ ಒಳ್ಳೆ ರೀತಿಯಲ್ಲಿ ನಿಮ್ಮ ಪಾಲಿಗೆ ಬಂದೇ ಬರುತ್ತೆ ಸರ್ ಖಂಡಿತ ಎಂಜಾಯ್ ಮಾಡ್ತಾರೆ ಒಳ್ಳೇದಾಗ್ಲಿ ಸರ್ ಹೆಚ್ಚೇನು ಹೇಳಲ್ಲ ಒಳ್ಳೆದಾಗುತ್ತೆ ಮತ್ತು ಒಂದು ವಿಚಾರ ಈಗ ಫೋರ್ಟಿಯರ್ ಸೀರೀಸ್ ನಡೀತಾಂಟು ಇಲ್ಲಿ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ನಿಮಗೆ ಕ್ರಿಯೇಟ್ ಆಗುತ್ತೆ ಅಂತ ಇಂಡಿಕೇಶನ್ ಇದೆ ನರಗಳಿಗೆ ಸಂಬಂಧಪಟ್ಟಂತ ದೋಷಗಳು ಬರ್ಬೋದು ಹೆಲ್ತ್ ರಿಲೇಟೆಡ್ ತುಂಬಾ ಪ್ರಾಬ್ಲಮ್ ಕ್ರಿಯೇಟ್ ಆಗ್ಬೋದು ನಪುಂಸಕತೆ ನಿಮ್ಮನ್ನು ಕಾಡಲಿಕ್ಕೆ ಶುರುವಾಗ್ಬೋದು ಸೊ ಅದರ ಜೊತೆ ಹಾಗೆ ಸಂಬಂಧಗಳಲ್ಲಿ ಬಿರುಕು ಬಿಡುವಂಥ ಸಾಧ್ಯತೆ ತೀರಾ ತೀರಾ ಜಾಸ್ತಿ ಅಂತ ಹೇಳ್ತೇನೆ ಆನಂತರ ಮೋಸ ಹೋಗ್ತಿರಂಥ ಇಂಡಿಕೇಶನ್ ಇದೆ ವ್ಯವಹಾರದಲ್ಲಿ ಅದಕ್ಕೋಸ್ಕರ ನೀವೇನು ಮಾಡಬೇಕು ಯಾರಿಗೂ ಕೂಡ ಹಣವನ್ನು ವಿವೇಚನೆಯಲ್ಲಿದ್ದ ಕೊಡಲಿಕ್ಕೆ ಹೋಗಬಾರ್ದು ಪ್ರತಿದಿನ ಏನು ಮಾಡಿ ಅಂದರೆ ಸ್ವಲ್ಪ ಕಪ್ಪು ಉದ್ದನ್ನು ತೆಗೆದುಕೊಂಡು ಅದರಲ್ಲಿ ನಿವಾಳಿಸ್ ತೆಗಿರಿ ಒಂದು ಹಿಡಿ ಕಪ್ಪು ಉದ್ದನ್ನು ಇಟ್ಕೊಂಡು ಇಡೀ ಬಾಡಿಗೆ ಏಳು ಸುತ್ತ ನಿವಾಳಿಸ್ ತೆಗೆದು ಅದನ್ನು ಎಲ್ಲಾದರೂ ಹರಿವ ನೀರಲ್ಲಿ ಬಿಡಿ ದೂರ ಬಿಸಾಡಿ ಪರವಾಗಿಲ್ಲ ಸೊ ಅಷ್ಟೊಂದು ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಸರ್ ಇದು ಒಳ್ಳೆ ರಿಸಲ್ಟನ್ನು ನಿಮ್ಮ ಪಾಲಿಕೆ ಕೊಡುತ್ತೆ ಅಂತ ಒಂದು ಇಂಡಿಕೇಶನ್ ಅಷ್ಟು ಮಾಡ್ಕೊಳ್ಳಿ ಚೆನ್ನಾಗಿರ್ತೀರ ಒಳ್ಳೆಯದಾಗಲಿ ಸರ್ ಧನ್ಯವಾದಗಳು ಕರೆ ಮಾಡಿದಕ್ಕೆ ರೈಟ್ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಓಕೆ ಸರ್ ಹೋಗಿ ಬನ್ನಿ ಕರೆ ಮಾಡೋದಕ್ಕೆ ತುಂಬ ತುಂಬ ಧನ್ಯವಾದಗಳು ನೋಡಿ ಈ ಎಲ್ಲ ಹೆಸರನ್ನ ಇಟ್ಕೊಂಡಿರ್ತಾರೆ ಅದು ಇಸ್ ವೆರಿ ಇಂಟ್ರೆಸ್ಟಿಂಗ್ ಅಂತ ಹೇಳ್ತೀನಿ ಸೊ ಯಾವಾಗ ಜಾತಕದಲ್ಲಿ ಒಳ್ಳೆ ಪ್ಲಾನೆಟ್ಸ್ ಇರ್ತಾವಲ್ಲ ಅದರ ಮೇಲಿಂದ ಹೆಸರನ್ನ ಇಟ್ಕೊಂಡೋಗೋಲ್ಲ ಲೈಫೇ ಪಲ್ಟಿ ಆಗಲಿಕ್ಕೆ ಶುರು ಆಗುತ್ತೆ ಅಲ್ಲ ನನ್ನ ಹೆಸರು ಕೂಡ ಕುಮಾರ್ ಅಂತಲೇ ಇತ್ತಲ್ ಕುಮಾರ್ ಸಣ್ಣ ಕುಮಾರ್ ಅಂತ ಹೆಸರು ಈಗ ಹೆಸರನ್ನ ಚೇಂಜ್ ಮಾಡಿಕೊಂಡು ಕಡಿಮೆ ಅಂದರೂ ಒಂದು ಹದಿನೈದು ವರ್ಷ ಆಗ್ತಾ ಬಂತು ಈಗ ಸೊ ಆನಂತರ ಹಿಂತಿರುಗಿ ನೋಡಿದ್ದೇ ಇಲ್ಲ ದೇವ್ರಾಣಿಗೆ ಹೇಳ್ತೇನೆ ಹಿಂತಿರುಗಿ ನೋಡಿದ್ದೇ ಇಲ್ಲ ವಿಜಯರಾಜ್ ಅಂತ ಹೆಸರು ಬಂತು ಅದು ಪರ್ಫೆಕ್ಟ್ ಆಯಿತು ಓಕೆನಾ ಎಲ್ಲ ರೀತಿಯಲ್ಲಿ ಪ್ರಾಸ್ಪರ್ಟಿವ್ ಅಲ್ಲಿಗೆ ಸ್ಟಾರ್ಟ್ ಆಯಿತು ಓಕೆನಾ ಇದು ವಿಚಾರ ಅಂತ ಹೇಳ್ತೇನೆ ಸೊ ಬಹಳ ಚೆನ್ನಾಗಿರುತ್ತೆ ಭಾಳ ದೊಡ್ಡ ಮಟ್ಟಿನ ಗುರುಗಳು ನನಗೆ ಹೆಸರನ್ನು ಸೂಚಿಸಿರುವಂಥದ್ದು ಈ ಹೆಸರನ್ನ ಇಟ್ಕೊ ಅಂತ ನನಗೂ ಆಸೆ ಇತ್ತು ಅದನ್ನು ಇಟ್ಕೊಳ್ಳಿ ಬಟ್ ಅವರ ಒಂದು ಸಜೆಷನ್ ಮೇರೆಗೆ ಅದನ್ನು ಇಟ್ಕೊಂಡೆ ಸೊ ಅದು ವರ್ಕ್ ಆಯಿತು ಓಕೆನಾ ಆನಂತರ ತುಂಬ ಜನಕ್ಕೆ ಹೆಸರನ್ನ ಚೇಂಜ್ ಮಾಡಿಕೊಟ್ಟೆ ತುಂಬ ಜನ ಎಂಜಾಯ್ ಮಾಡ್ತಾ ಇದ್ದಾರೆ ಸೊ ಅದೇ ರೀತಿ ಯಾರಿಗೆಲ್ಲ ನೋಡಿ ಯಾಕಂದ್ರೆ ನಾನು ಹೆಸರನ್ನ ಚೇಂಜ್ ಮಾಡಿಕೊಡೋದು ಅದು ನಿಮರಾಲಜಿ ಪ್ರಕಾರ ಅಲ್ಲ ಓಕೆನಾ ನಿಮರಾಲಜಿ ಪ್ರಕಾರ ಅಲ್ಲ ನನ್ನ ಹೆಸರು ಚೇಂಜ್ ಮಾಡಿಕೊಂಡು ಅದು ವೇದಿಕ್ ಪ್ರಕಾರ ಅಂದ್ರೆ ನಮ್ಮ ವೇದಿಕೆ ಆಸ್ಟ್ರಾಲಜಿ ನೋಡಿ ಅದರ ಪ್ರಕಾರ ಅಂದ್ರೆ ಬೃಹತ್ ಪರಾಶರ ಹೋರಾಶಾಸ್ತ್ರದಲ್ಲಿ ಅದರ ಬಗ್ಗೆ ಉಲ್ಲೇಖ ಇದೆ ಅದರ ಬಗ್ಗೆ ಉಲ್ಲೇಖ ಅದನ್ನು ನಾವು ಪಿಕ್ ಮಾಡಿಕೊಂಡು ಗುರುಗಳು ಮೊದ್ಲು ಹೇಳಿಕೊಟ್ಟಿದ್ದಾರೆ ಈಗ ಅದನ್ನ ನಾವು ಪಿಕ್ ಮಾಡಿಕೊಂಡು ಅದರ ಮುಖಾಂತರ ಹೆಸರು ನೀಡಲಿಕ್ಕೆ ಪ್ರಯತ್ನ ಆಗೇನಾಗುತ್ತೆ ಅದರಲ್ಲಿ ಬಹಳಷ್ಟು ರಿಸಲ್ಟ್ ಅನ್ನು ಪಡ್ಕೊಳ್ಳಿಕ್ಕೆ ಹಂಡ್ರೆಡ್ ಪರ್ಸೆಂಟ್ ಸಾಧ್ಯತೆ ಉಂಟು ಇಂಡಿಕೇಶನ್ ಅಪ್ಪ ಓಕೆ ಅರ್ಥ ಆಯ್ತು ಅಂತ ಇಟ್ಕೊಳ್ತೀನಪ್ಪ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ಈಗೇನು ಮಾಡೋಣ ಕರೆಯಲಿಲ್ಲ

మార్నింగ్ ఫోర్ థర్టి అంతా హిరీ దావ్ గిరే జాతం పునర్వసు నక్షత్ర సార్ ಪುನರ್ಸು ನಕ್ಷತ್ರ ಮ ಕರ್ಕಾಟಕ ರಾಶಿ ರೈಟ್ ಪುನರ್ವಸು ನಕ್ಷತ್ರ ನಾಲ್ಕನೇ ಪಾದ ಕರ್ಕಟಕ ರಾಶಿ ಮತ್ತು ಕುಂಭಲಗ್ನದ ಜಾತಕ ಹೆಸರು ನಾಗರಾಜ್ ಅಂತ ಇಟ್ಕೊಂಡಿದ್ದೀರಿ ರೈಟ್ ಆ ನಾಗರಾಜ್ ಅಂತ ಹೆಸರು ಓಕೆ ನಾಗರಾಜನ ಹೆಸರಿನಲ್ಲಿ ಏನಾಗುತ್ತಪ್ಪ ನೀವು ಹೆಸರನ್ನು ಇಟ್ಕೊಂಡಾಗ ತರ್ಟಿ ಏಟ್ ರನ್ನಿಂಗ್ ಆಗ್ತಾ ಉಂಟು ನಿಮಗೆ ಕಾರ್ಯಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಯಾವಾಗಲೂ ಚಿಂತೆ ಆನಂತರ ಮನೆ ವಿಚಾರ ಮತ್ತು ಭೂಮಿ ವಿಚಾರದಲ್ಲಿ ಯಾವಾಗಲೂ ಚಿಂತೆ ಅಂತ ಇಂಡಿಕೇಶನ್ ಸರ್ ರೈಟಾ ಓಕೆನಾ ಸೊ ನೋಡಿ ನಿಮ್ಗೆ ಏನಾಗುತ್ತೆ ಅಂದ್ರೆ ನೋಡಿ ಈ ಜಾತಕ ಇದೆಯಲ್ಲ ಈ ಜಾತಕ ತುಂಬಾ ಫೇವರೇಬಲ್ ಆಗಿದೆ ಪರವಾಗಿಲ್ಲ ತುಂಬ ನೋಡಿ ಈ ಒಂದು ತರ್ಟಿ ಟು ತರ್ಟಿ ನನ್ನ ಏಸ್ತೀರಿ ಸರ್ ತುಂಬ ಚೆನ್ನಾಗಿ ನೀವು ಇಟ್ಕೊಂಡಾಗ ಅದು ಖಂಡಿತ ನಿಮಗೆ ಒಂದು ಒಳ್ಳೆ ರಿಸಲ್ಟ್ ಅನ್ನ ನಿಮ್ಮ ಪಾಲಿಗೆ ಹಂಡ್ರೆಡ್ ಪರ್ಸೆಂಟ್ ಕೊಡುತ್ತೆ ಅಂತ ಇಂಡಿಕೇಶನ್ ಇದೆ ಬಟ್ ಇಲ್ಲೇನಾಗುತ್ತೆ ನಾಗರಾಜ್ ಅವರಿಗೆ ನನ್ಗೆ ನನಗೆ ಒಂದು ಹೇಳಿ ನೀವು ಆಧ್ಯಾತ್ಮಲ್ಲಿ ತುಂಬಾ ಹೋಗ್ತಾ ಇದ್ರೆ ಜ್ಯೋತಿಷ ಕಲಿತಾ ಇದ್ರ ನೀವು ಓಕೆ ಯಾರ ಜೊತೆ ಕಲಿತಾ ಇದ್ದೀರಾ ಓಕೆ ಪರವಾಗಿಲ್ಲ ಓಕೆ ಸೊ ನಿಮಗೆ ಅದು ಉಂಟು ತುಂಬನೇ ಆಧ್ಯಾತ್ಮದಲ್ಲಿ ಹೋಗಬೇಕು ಅಂತ ಒಂದು ಇಂಡಿಕೇಷನ್ ಯಾವಾಗ ನೀವು ತುಂಬಾ ಆಧ್ಯಾತ್ಮದಲ್ಲಿ ಹೋಗ್ತೀರಾ ಜ್ಯೋತಿಷ ಕಲಿತೀರಾ ಅದರ ಮುಖಾಂತರ ಒಂದಷ್ಟು ಜನಕ್ಕೆ ನಿಮ್ಮಿಂದ ಪರಿಹಾರ ಕೊಡ್ತೀರಾ ಅಥವಾ ಪ್ರೆಡಿಕ್ಟ್ ಮಾಡ್ತೀರಾ ನೀವು ಅದರಲ್ಲೇ ಯಾವಾಗ ಮುಳುಗಿ ಆಗ ನಿಮಗೆ ಅದೇನಾಗುತ್ತೆ ನಿಮಗೆ ಒಂಥರ ವಿಶೇಷದ ನೀಚ ಭಂಗ ರಾಜಯೋಗ ಅಂತ ಜಾತಕದಲ್ಲಿದೆ ಅದು ವರ್ಕ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ದಯವಿಟ್ಟು ಅದಕ್ಕೆ ಬೇಕಾಗಿ ಪ್ರಯತ್ನ ಮಾಡಿ ಅಂತ ಹೇಳ್ತೇನೆ ಅದು ಬಹಳ ಒಳ್ಳೆ ರಿಸಲ್ಟನ್ನು ನಿಮ್ಮ ಪಾಲಿಗೆ ಕ್ರಿಯೇಟ್ ಮಾಡ್ತಿದ್ದಾರೆ ನನ್ನ ಯಾಕೆ ನಿಮಗೆ ಏನು ಕೂಡ ಬೇಕಾಗಿಲ್ಲ ಬರೇ ಆಧ್ಯಾತ್ವವನ್ನು ಫಾಲೋ ಮಾಡೋದು ಆಧ್ಯಾತ್ಮದಲ್ಲಿ ಹೋಗುವುದು ನಾಗದೇವರ ಸೇವೆ ಯಾಕಂದರೆ ಹೆಸರೇ ಅದನ್ನು ಇಟ್ಕೊಂಡು ರೆ ನಾಗದೇವರ ಸೇವೆಯನ್ನು ಮಾಡೋದು ಶನಿವಾರ ದಿವಸ ಪವಿತ್ರವಾಗಿ ಇಟ್ಕೊಳ್ಳೋದು ಶುಕ್ರವಾರ ದಿವಸ ಪವಿತ್ರವಾಗಿ ಇಟ್ಕೊಳ್ಳೋದು ಮತ್ತು ಗುರುವಾರ ದಿವಸ ಈ ಮೂರು ದಿನಗಳನ್ನು ಬಹಳ ಪವಿತ್ರವಾಗಿ ಇಟ್ಕೊಳ್ಳಿ ಆನಂತರ ಆದಷ್ಟು ಜ್ಯೋತಿಷದಲ್ಲಿ ನೀವು ಡುಬ್ಬಕಿ ಹಾಕಿ ಡುಬ್ಬಕಿ ಆಗಿ ಡೆಪ್ತಲ್ಲಿ ಹೋಗಲಿಕ್ಕೆ ಪ್ರಯತ್ನ ಮಾಡಿ ಖಂಡಿತ ನಿಮಗೆ ಒಂದು ನೀಚಭಂಗ ರಾಜಯೋಗ ಕೆಲಸ ಮಾಡಿಯೇ ಮಾಡುತ್ತೆ ಅದ್ರ ಮುಖಾಂತರ ಲೈಫನ್ನು ಕಟ್ಟಿಕೊಳ್ತೀರಾ ಅಂತ ಇಂಡಿಕೇಶನ್ ಇದೆ ಇಲ್ಲಾಂದ್ರೆ ಈಗ ಏನಾಗುತ್ತೆ ಈಗ ಬಂದಂಥ ಪ್ಲಾನೆಟ್ಸ್ ಪ್ರಕಾರ ಏನಾಗುತ್ತೆ ಅಂದ್ರೆ ನಿಮಗೆ ಕುಜಾ ಎಲ್ಲೋ ಒಂದ್ ಕಡೆ ತೊಂದರೆ ಕೊಡ್ತಾ ಇದ್ದಾನೆ ಕುಜ ಅಂದ್ರೆ ಭೂಮಿ ಕಾರಕಾತ ಆನಂತರ ಹಣಕಾಸಿನ ವಿಚಾರಗಳು ಭೂಮಿಯ ವಿಚಾರಗಳು ಆರೋಗ್ಯದ ವಿಚಾರಗಳು ಮದುವೆ ವಿಚಾರಗಳು ಇದೆಲ್ಲವೂ ಕೂಡ ಇನ್ಫ್ಲುಯೆನ್ಸ್ ಆಗಿದೆ ಅಂತ ಇಂಡಿಕೇಶನ್ ರೈಟಾ ಸರ್ ಓಕೆ ಏನ್ ಸ್ವರಕ್ಕೆ ಸಣ್ಣದಾಯ್ತು ಓಕೆ ನೀವೇನ್ ಮಾಡಿ ಅಂದ್ರೆ ಸದ್ಯದ ಮಟ್ಟಿಗೆ ಸ್ವಲ್ಪ ತೊಗರ್ಬೇಳೆಯಿಂದ ಪ್ರತಿದಿನ ನಿವಾಸಿ ತೆಗಲಿಕ್ಕೆ ಪ್ರಯತ್ನ ಮಾಡಿ ನಾಗರಾಜ್ ಓಕೆನಾ ಒಂದು ಸ್ವಲ್ಪ ಇಟ್ಕೊಂಡು ಒಂದು ಹಿಡಿದ ತೊಗರ್ಬಳೆಯಿಂದ ಇಡೀ ಬಾಡಿಗೆ ಏಳು ಸುತ್ತ ನಿವಾರ ಸಿಗುದು ಅದನ್ನ ಹರಿವ ನೀರಲ್ಲಿ ಬಿಡಿ ದೂರ ಬಿಸಾಡಿ ಪರವಾಗಿಲ್ಲ ಬಹಳ ಒಳ್ಳೆ ರಿಸಲ್ಟ್ ಅನ್ನ ಪಡ್ಕೊಳ್ತೀರಿ ನೀವು ಅದರ ಜೊತೆಗೆ ನೀವೇನ್ ಮಾಡ್ಬೇಕಂದ್ರೆ ಅದನ್ನ ನಲವತ್ತೆಂಟು ದಿನ ಮಾಡ್ಕೊಳ್ಳಿ ಓಕೆ ನಾಗರಾಜ್ ಅವ್ರು ಗೆಲ್ತಾರೆ ಬಟ್ ನಾನು ಏನ್ ಟೆಕ್ನಿಕ್ ಹೇಳಿದೆ ಗೊತ್ತಾಯ್ತಾ ಸರ್ ನಿಮ್ಗೆ ಆನಂತರ ಮತ್ತೆ ಏನ್ ಹೇಳಿದೆ ನಾನು ನಿಮ್ಗೆ ಅದರಲ್ಲಿ ಹೋದ್ರೆ ನಾಗರಾಜ್ ಅವರೇ ಸತ್ಯ ಹೇಳ್ತೇನೆ ನಿಮ್ಮನ್ನ ಬೀಟ್ ಮಾಡಿರುವುದಿಲ್ಲ ಅಷ್ಟು ಒಳ್ಳೆ ರಿಸಲ್ಟ್ ನಿಮ್ಮ ಪಾಲಿಗೆ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಇಲ್ಲ ಅಂದ್ರೆ ಏನಾಗುತ್ತೆ ಗೊತ್ತಾ ನಿಮ್ಗೆ ಉಸಿರಾಟ ಸಮಸ್ಯೆ ಬರ್ತದೆ ಅದನ್ನ ನೀವು ಮಾಡಿಲ್ಲ ಅಂದಾಗ ಅರ್ಥ ಮಾಡ್ಕೊಳ್ಳಿ ಓಕೆನಾ ಬರ್ತದೆ ಬ್ರೀತಿಂಗ್ ಪ್ರಾಬ್ಲಮ್ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ನಿಮ್ಮನ್ನು ಉಸಿರಾಡಲಿಕ್ಕೆ ಬಿಡುವುದಿಲ್ಲ ಅದು ಅದಕ್ಕೋಸ್ಕರ ನೀವು ಉಸಿರಾಡ್ಬೇಕು ಅಲ್ಲೇ ಉಸಿರಾಡ್ಬೇಕು ಓಕೆನಾ ಒಳ್ಳೇದಾಗ್ಲಿ ಸರ್ ಕರೆ ಮಾಡಿದಕ್ಕೆ ತುಂಬಾ ಧನ್ಯವಾದಗಳು ನಿಮಗೆ ರೈಟ್ Yes sir. ಓಕೆ ಸೊ ಕೆಲವರಿಗೆಲ್ಲ ಈ ರೀತಿ ರೈಟಾ ಸೊ ಅದನ್ನು ಯೂಸ್ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಅಂತೂ ಮಾಡಬೇಕಲ್ವ ರೈಟ್ ಗೊತ್ತಾಯ್ತಾ ಅಲ್ವಾ ಹಾಗಾದರೆ ಸಿಂಹಲಗ್ನದವರಿಗೆ ನಾನು ಹೇಳಿದೆ ಇಪ್ಪತ್ತರಿಂದ ಇಪ್ಪತ್ತೊಂಬತ್ತು ಅದು ಇದೊಂದು ಮನೆ ವಿಚಾರ ಭೂಮಿ ವಿಚಾರ ಏನೇ ಇದ್ದರೂ ಕೂಡ ಯಾಕೋ ಒಂಥರ ಪ್ರಾಬ್ಲಮನ್ನು ಕ್ರಿಯೇಟ್ ಮಾಡುವಂಥದ್ದಾಗಿರ್ತದೆ ಆಗ ಇಪ್ಪತ್ತರಿಂದ ಇಪ್ಪತ್ತೊಂಬತ್ತರಲ್ಲಿ ಬಹಳ ಜಾಗೃತರಾಗಿರಬೇಕು ಇಲ್ಲಾಂದರೆ ನಿಮಗೆ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಕುಟುಂಬದಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಜಗಳಗಳು ಹಣಕಾಸಿನ ವಿಚಾರವನ್ನು ಇಟ್ಟುಕೊಂಡು ಕುಟುಂಬದಲ್ಲಿ ಜಗಳಗಳು ಆಗುವಂಥ ಸಾಧ್ಯತೆ ಇರೋ ತೀರಾ ಜಾಸ್ತಿ ಅಂದರೆ ಓಕೆನಾ ರೈಟಾಗಿ ಗೊತ್ತಾಯಿತು ಬಟ್ ನಿಮಗೆ ಕೆಲಸ ಸಿಗುತ್ತೆ ಅದು ಪಕ್ಕ ಒಳ್ಳೆ ಕೆಲಸ ಸಿಗುತ್ತೆ ಕೆಲಸ ಎಂಜಾಯ್ ಮಾಡ್ತೀರಾ ಚೆನ್ನಾಗಿರ್ತೀರ ಎಲ್ಲ ರೀತಿಯಲ್ಲಿ ಕೂಡ ನಿಮಗೆ ರಿಸಲ್ಟ್ ಬಲಿಗೆ ಸ್ಟಾರ್ಟ್ ಆಗುತ್ತೆ ಅದರಲ್ಲೆಲ್ಲ ಪ್ರಾಬ್ಲಮ್ ಇಲ್ಲ ಯಾವುದೇ ಕಾರಣಕ್ಕೂ ಓಕೆ ಅರ್ಥ ಆಯಿತು ಅಂತ ಇಟ್ಕೊಳ್ತೀನಪ್ಪ ಗೊತ್ತಾಯಿತು ನೆಕ್ಸ್ಟ್ ಬಂದ ಬಂದ್ಬಿಡಿನ ಕರ್ಕಾಟಕ ಲಗ್ನಕ್ಕೆ ಸಂಬಂಧಪಟ್ಟಿದೆ ರೈಟಾ ಓಕೆ ನೈಸರ್ಗಿಕ ಜನ್ಮಗುಣ ಅಂದರೆ ಕಾಲಪುರುಷನ ಕುಂಡಲಿಯ ನಾಲ್ಕನೇ ಮನೆ ಲಗ್ನದಲ್ಲಿದೆ ರೈಟ್ ತಾನೇ ತೊ ಇಮೋಷನ್ ಬೇಸ್ಡ್ ರಾಶಿ ಇದು ಅಲ್ವಾ ತುಂಬಾ ಇಮೋಷನ್ಸ್ ರೈಟಾ ತೊ ಇದರಲ್ಲಿ ತುಂಬಾ ಇಮೋಷನ್ಸ್ ಇದೆ ಭಾವನೆಗಳು ತುಂಬ ಜಾಸ್ತಿ ಭಾವನೆಗಳಿವೆ ತುಂಬ ಇಮೋಷನ್ಸ್ ಇದೆ ಈ ಜಾತಿ ಇದರಲ್ಲಿ ಈ ಇದರಲ್ಲಿ ಓಕೆ ಈ ಒಂದು ರಾಶಿಯಲ್ಲಿ ಅದಕ್ಕೋಸ್ಕರ ಇವರೆಲ್ಲ ಕೆಲವೊಂದು ಬಾರಿ ಏನಾಗುತ್ತೆ ಯಾವಾಗ ಇರ್ತಾರೆ ಯಾವಾಗ ಮೂಡಲ್ಲಿ ಒಂದು ಕೂಡ ಗೊತ್ತಾಗಲ್ಲ ಕರ್ಕಾಟಕ ಅಲ್ವಾ ಅದರಲ್ಲಿ ಕೂಡ ರಾಹು ಬಂದ್ಬಿಟ್ಟು ಲಗ್ನದಲ್ಲಿ ಮತ್ತೆ ಕೇಳೋದೇ ಬೇಡ ಶನಿ ಬಂದ್ಬಿಟ್ಟ ಕೇಳೋದೇ ಬೇಡ ಅದರಲ್ಲೂ ಕೂಡ ನಿಮಗೆ ಕೇತು ಬಂದ್ಬಿಟ್ಟ ಕೇಳುದೇ ಬೇಡ ಯಾವಾಗಲೂ ನೀವೇನ್ ಮಾಡ್ತೀರಾ ಒಂಥರ ಇರಿಟೇಟ್ಗೆ ಒಳಗಾಗಿಬಿಡ್ತಾರೆ ಒಂಥರ ತೊಂದರೆ ಒಳಗಾಗ್ಬಿಡ್ತಾರೆ ಒಂಥರ ಸಂಶಯಕ್ಕೆ ಒಳಗಾಗ್ಬಿಡ್ತಾರೆ ಸಮಸ್ಯೆಗಳ ಆಗರವೇ ಹೊತ್ತು ತಿರುಗಬೇಕಾದಿತ್ತು ಅದಕ್ಕೋಸ್ಕರ ಈ ಒಂದು ಕರ್ಕಾಟಕ ಲಗ್ನದಲ್ಲಿ ಜನನ ಆಗಿದೆ ಅಂದಾಗ ನೀವು ನಿಮ್ಮನ್ನ ಬಹಳ ಸಂತುಲನ ಬಹಳ ಸಂತುಲಿತ ಮಟ್ಟದಲ್ಲಿ ನೀವು ಇಟ್ ಇರಬೇಕಾಗುತ್ತೆ ಎಲ್ಲವನ್ನು ಕೂಡ ಬ್ಯಾಲೆನ್ಸ್ ಸ್ಟೇಜಲ್ಲಿ ನೀವು ಇಟ್ಕೊಳ್ಬೇಕಾಗುತ್ತೆ ಇಲ್ಲಾಂದ್ರೆ ಮಾನಸಿಕ ರೀತಿಯಲ್ಲೇ ತೊಂದರೆಯನ್ನು ಅನುಭವಿಸ್ತೀರಿ ಅಂತ ಒಂದು ಇಂಡಿಕೇಶನ್ ಅದು ಹಂಡ್ರೆಡ್ ಪರ್ಸೆಂಟ್ ಬಂದಿರ್ತದೆ ಇದು ವಿಚಾರ ಓಕೆನಾ

ಅಲ್ಲಮ್ಮ ನಂಗೆ ಒಂದು ಮಾತೇಳಿ ಮ ನೀವು ನೀವು ಮತ್ತೆ ನಿಮಗೆ ಇಬ್ರು ಕೂಡ ಟೋಟಲಿ ಕನ್ಫ್ಯೂಸ್ ಅಲ್ವಾ ನಿಮ್ಗೆ ಗೊತ್ತಿಲ್ಲ ನೀವೇನು ಮಾಡ್ಬೇಕು ಅಂತ ರೈಟ್ ಯಾವ್ದ್ರಲ್ಲಿ ಹೋಗಬೇಕು ಏನ್ ಮಾಡ್ಬೇಕು ಏನೋ ಅಲ್ವಾ ಅವನೊಂದು ಮಾತಾಡುದು ನೀವೊಂದು ಮಾತಾಡುದು ಅವ್ನೊಂದು ಹೇಳುದು ನೀವೊಂದು ಹೇಳುದು ಒಮ್ಮೆ ಹೇಳುದು ಮದುವೆ ಆಗೋಣ ಮತ್ತೊಮ್ಮೆ ಬೇಡಮ್ಮ ಕೆಲಸ ಒಳ್ಳೇದಾಗ್ಲಿ ಮತ್ತೆ ಮಾಡೋಣ ಈ ಪರಿ ಓಕೆ ನಿಮ್ಗೆ ಒಂದು ಹೇಳ್ತೀನಿ ನಮ್ಗೆ ಕೇಳಿಸ್ಕೊಳ್ಳಿ ಇವ್ನೀಗ ಚಂದ್ರದ ನಡಿತುಂಡು ಮತ್ತೆ ಇಪ್ಪತ್ತರ ಸೀರೀಸ್ ನಡೀತು ಟ್ವೆಂಟಿ ಟು ಟ್ವೆಂಟಿ ನೈನ್ ಸೀರೀಸ್ ನಡೀತೊಂಡು ಓಕೆ ಮದುವೆ ಯೋಗ ಅಂತೂ ಇದೇ ಇಲ್ಲ ಅಂತ ನಾನು ಹೇಳಲ್ಲ ಬಟ್ ನಾನು ಒಂದು ಮಾತು ಹೇಳ್ತೀನಿ ನಿಮಗೆ ಈ ಜಾತಕಕ್ಕೆ ಮೂವತ್ತರ ನಂತರ ಮ್ಯಾರೇಜ್ ಮಾಡಿದ್ರೆ ಅದು ಬಹಳ ಒಳ್ಳೆ ರಿಸಲ್ಟ್ ಅನ್ನು ಕೊಡುತ್ತೆ ಅಂತ ಇಂಡಿಕೇಶನ್ ಈಗೇನಾದ್ರೂ ಮ್ಯಾರೇಜ್ ಮಾಡಿದ್ರೆ ಬರುವಂತ ಹುಡುಗಿ ಬಹಳ ಸ್ಟ್ರಾಂಗ್ ಆಗಿರ್ತಾಳೆ ಅಥವಾ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ರಿಲೇಟೆಡ್ ಅನುಭವಿಸೇ ಬರ್ತಾಳೆ ಇಂಡಿಕೇಶನ್ ಈಗೇನ್ ಮಾಡ್ತೀರಾ ನೀವು ಯಾಕಂದ್ರೆ ಇಪ್ಪತ್ತ ಏಳನೇ ವಯಸ್ಸಿನಲ್ಲಿ ಘಟನೆ ಘಟಿಸಿರುವಂತದ್ದು ಇಪ್ಪತ್ತೇಳನೇ ವಯಸ್ಸಿನಲ್ಲಿ ನಿಮ್ಮ ಮಗನಿಗೆ ಅದರ ಅಂದಾಜ ಕೇಳಿ ನೋಡಿ ಒಮ್ಮೆ ಏನಮ್ಮ ಅಂತೀರಾ ಮಗನ ಹತ್ರ ಕೇಳಿ ನೋಡಿಮ್ಮ ಹಾಗಾದ್ರೆ ಮದುವೆ ಯಾವಾಗ ಮಾಡ್ಬೇಕು ಆಯ್ತಮ್ಮ ಮದುವೆ ಯಾವಾಗ ಮಾಡ್ಬೇಕು ಮೂವತ್ತರ ನಂತರನೇ ಮಾಡ್ಬೇಕಮ್ಮ ಸುಮ್ಮನೆ ಅವಸರ ಮಾಡ್ಲಿಕ್ಕೆ ಹೋಗ್ಬೇಡಮ್ಮ ಇಲ್ಲಾಂದ್ರೆ ತೊಂದರೆ ತೊಂದರೆಗಳ ತೊಂದ್ರೆ ತೊಂದರೆಗಳನ್ನ ನೀವು ಅಲ್ಲಿ ಎಲ್ಲೋ ಒಂದ್ ಕಡೆ ಏನೋ ಹೇಳ್ತಾರಲ್ಲ ಅಲ್ಲಿ ರಸ್ತೆಯಲ್ಲಿ ಬಿದ್ದಿತ್ತು ತಲೆ ಮೇಲೆ ಹೊತ್ತುಕೊಂಡೆ ಅಂತ ಆ ರೀತಿ ಆದಿತ್ತು ರೈಟ್ ಓಕೆನಾ ಆ ಮೂವತ್ತರ ನಂತರದ ಜೀವನ ಏನು ನೋಡಿ ಈ ಮಗನಿಗೆ ತುಂಬಾ ಒಳ್ಳೆ ಜೀವನ ಇರ್ತದೆ ಎಂಜಾಯ್ ಮಾಡ್ತಾನೆ ಪರವಾಗಿಲ್ಲ ಮದುವೆ ಕೂಡ ಆಗುತ್ತೆ ಒಳ್ಳೆ ಹುಡುಗಿನೇ ಬರ್ತಾಳೆ ಪರವಾಗಿಲ್ಲ ಚೆನ್ನಾಗಿರ್ತಾರೆ ಎಂಜಾಯ್ ಮಾಡ್ತಾರೆ ಒಳ್ಳೆದಾಗ್ಲಿಮ್ಮ ಗುರುಜಿ ಕುಜ ದೋಷ ಉಂಟಮ್ಮ ರೆಟ್ಟ ಬಟ್ ಅದು ನೋಡಿ ಕುಜ ದೋಷಕ್ಕೆ ಪರಿಹಾರ ಮಾಡ್ಕೊಳ್ಳಿ ನೀವು ರೈಟಾ ಓಕೆನಾ ಯಾರಾದ್ರೂ ಪುರೋಹಿತರ ಹತ್ರ ಹೇಳಿ ಅದರ ಪರಿಹಾರ ಮಾಡ್ಕೊಳ್ಳಿ ಕುಜ ದೋಷ ಇದೆ ಅಥವಾ ಕುಜ ದೋಷ ಇರುವ ಹುಡುಗಿಯನ್ನೇ ಚಾಯ್ಸ್ ಮಾಡಿ ಮದುವೆಯಾಗಿ ಪರವಾಗಿಲ್ಲ ತುಂಬಾ ಚೆನ್ನಾಗಿ ಅದಕ್ಕೇನು ಹೇಳಿದಲ್ವಾ ಈಗ ನೀವು ಮದುವೆ ಆದರೆ ಅಂತ ಹುಡುಗನೇ ಬರ್ತಾಳೆ ರಫ್ ಆ್ಯಂಡ್ ಟಫ್ ನಿಮ್ಮ ನಿಮ್ಮನ್ನ ಲಗಡಿ ತೆಗೆದು ಬಿಡ್ಬೋದು ಮತ್ತೆ ಸೈಕೋ ಸೈಕೋತರ ಅಲ್ವಾ ಯಾವಾಗ ಸಿಟ್ಟುವನ್ನು ಹೇಳಿಕೆ ನಿಮ್ಮ ಮಗನಿಗೆ ಕೇಳಿ ಇಪ್ಪತ್ತೇಳರಲ್ಲಿ ಯಾರು ಬಂದಿದ್ದಾರೆ ಅಂತ ಅವ್ನು ಹೇಳ್ತಾನೆ ನಿಮಗೆ ಕಥೆ ಹೇಳ್ತಾನೆ ಓಕೆನಾ ರೈಟಾ ಎಸ್ ಒಳ್ಳೇದಾಗ್ಲಿ ಮನೆ ಕರೆ ಮಾಡಿದಕ್ಕೆ ತುಂಬಾ ತುಂಬಾ ಧನ್ಯವಾದಗಳು ಓಕೆ ರೈಟ್ ಅಲ್ವಾ ಅದೇ ಈ ಮದುವೆಗೆಲ್ಲ ನೋಡಿ ಕೆಲವರಿಗೆಲ್ಲ ದಯವಿಟ್ಟು ಅಲ್ವಾ ಅರ್ಥ ಮಾಡ್ಕೊಳ್ಳಿ ಮದುವೆ ಇರ್ತದೆ ಕೆಲವರಿಗೆಲ್ಲ ಇರುವುದಿಲ್ಲ ಅಂತೇನಿಲ್ಲ ಬಟ್ ಅರ್ಥ ಮಾಡ್ಕೊಳ್ಬೇಕು ಅದು ಯಾವಾಗ ಮದುವೆ ಮಾಡ್ಬೇಕಂತ ಅಲ್ವಾ ಈ ಜಾತಕಕ್ಕೆ ಏನಾಗುತ್ತೆ ಗೊತ್ತಾ ಈ ಮಕರ ಲಗ್ನ ಜಾತಕ ಇದು ತುಂಬ ಸುಲಭ ಅಂತೂ ಖಂಡಿತ ಅಲ್ಲ ಇದಕ್ಕೆ ಎಷ್ಟು ಡಿಲೇ ಮದುವೆ ಆಗುತ್ತೆ ಅಷ್ಟು ಒಳ್ಳೇದಲ್ಲವಾ ನನ್ನ ಲಗದಲ್ಲಿ ತರ್ಟಿ ತ್ರೀ ತರ್ಟಿ ಫೋರಲ್ಲಿ ಮ್ಯಾರೇಜ್ ಆಗಬೇಕು ಆಗ ನೋಡಿ ಆಗ ಮಕರ ಲಗ್ನದ ಮದುವೆ ಸಕ್ಸಸ್ ಆಗುತ್ತೆ ಅದಿಂತ ಮುಂಚೆ ಮಾಡಿದ್ರೆ ಡಿವೋರ್ಸ್ ಆಗುತ್ತೆ ಅಷ್ಟೇ ಬೇರೆ ಏನಿಲ್ಲ ಓಕೆನಾ ಪ್ರತಿ ಅದರದೇ ಅದರದ್ದೇ ಆದಂಥ ಇರ್ತವೆ ಅದನ್ನು ನೋಡ್ಕೊಂಡು ಹೋಗ್ಬೇಕಂತ ಅನಿವಾರ್ಯತೆ ಉಂಟು ಓಕೆನಾ ಹಾಗಾದ್ರೆ ಕರ್ಕಟಕ ಲಗ್ನದ ಬಗ್ಗೆ ಹೇಳಿದೆ ನಿಮಗೆ ಅಲ್ವಾ ಕರ್ಕಾಟಕ ಲಗ್ನದವರು ಒಂಥರ ಸಂತುಲನವನ್ನು ಕಾಪಾಡಿಕೊಳ್ಬೇಕಾಗುತ್ತೆ ಸಂತುಲನ ಮಟ್ಟದಲ್ಲಿ ಮೈಂಡನ್ನು ಬಹಳ ಸ್ಟೆಬಿಲಿಟಿಯಲ್ಲಿ ಇಟ್ಕೊಳ್ಬೇಕಾಗುತ್ತೆ ಅಲ್ವಾ ಅಷ್ಟು ಸಂತುಲತೆಯನ್ನು ಅವರು ಅಲ್ಲಿ ಪ್ರತಿಪಾದಿಸಬೇಕು ಅಂದರೆ ಪರವಾಗಿಲ್ಲ ಅನ್ಯಥಾ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತಪ್ಪ ಸಮಸ್ಯೆ ಕ್ರಿಯೇಟ್ ಆಗುತ್ತೆ ತುಂಬ ಸುಲಭದ ಜಾತಕ ಅಂತ ಖಂಡಿತ ಅಲ್ಲ ಇವರಿಗೆ ಎಲ್ಲಿ ಬಂದಿರ್ತದೆ ಇವರಿಗೆ ಮೇಷರಾಶಿ ವಿಶೇಷ ರೀತಿಯಲ್ಲಿ ಹತ್ತನೇ ಮನೆಯಲ್ಲಿ ಬಂದಿರ್ತಾರೆ ರೈಟ್ ಹತ್ತನೇ ಮನೆ ಮೇಷರಾಶಿ ಬಂದ ಈ ಮೇಷರಾಶಿ ಬಂದಾಗ ಏನಾಗುತ್ತೆ ಹತ್ತನೇ ಮನೆ ಬಂದಾಗ ಕಾರ್ಯಕ್ಷೇತ್ರದಲ್ಲಿ ಬಾರಿ ಬಾರಿಗೂ ಬದಲಾವಣೆಗಳು ಚೇಂಜಸ್ ಬರುವಂಥದ್ದು ಜಗಳಗಳಾಗುವಂಥದ್ದು ಅಲ್ವಾ ಒಂದು ಕೆಲಸವನ್ನು ಕಂಪ್ಲೀಟಾಗಿ ಮಾಡಲಿಕ್ಕೆ ಏನಿಲ್ಲ ಅಲ್ಲಿಂದ ಬಿಟ್ಟು ಹೋಗುವಂಥ ಇದೆಲ್ಲ ಒಂದು ಪರಿಸ್ಥಿತಿ ಇದ್ದೇ ಇರ್ತದೆ ಬಟ್ ಇವರಲ್ಲಿ ಪ್ಲಸ್ ಪಾಯಿಂಟ್ ಏನಿರ್ತದೆ ಅಂದರೆ ಯಾವುದೇ ಕೆಲಸವನ್ನು ಕ್ವಿಕ್ ಫಿನಿಶ್ ಮಾಡಬಲ್ಲರು ಅಂತ ಒಂದು ಇಂಡಿಕೇಶನ್ ರೈಟ್ ಯಾವುದೇ ಒಂದು ಕೆಲಸವನ್ನು ಭಾಳ ಚೆನ್ನಾಗಿ ಫಿನಿಶ್ ಮಾಡ್ತಾರೆ ಚೆನ್ನಾಗಿ ಇರ್ತಾರೆ ಅಂತ ಪರಿಸ್ಥಿತಿ ಇರ್ತದೆ ಇವರು ಕೆಲಸವನ್ನು ಫಿನಿಶ್ ಮಾಡುವಂತಹ ಒಂದು ಆ ಒಂದು ಕಲೆ ಉಂಟಲ್ಲ ಅದನ್ನು ನೋಡಿಕೊಂಡು ಆ ಏನು ಏನ್ಮಾಡ್ತಾರೆ ಅಂದರೆ ಎಲ್ಲಿ ಕೆಲಸಕ್ಕೆ ಅಲ್ಲಿ ಮತ್ತಷ್ಟು ಕೆಲಸಗಳನ್ನ ಕೊಡ್ತಾರೆ ಒತ್ತಡ ಜಾಸ್ತಿನೇ ಕ್ರಿಯೇಟ್ ಮಾಡ್ತಾರೆ ಹಾಗೇನಾಗುತ್ತೆ ಇವರಲ್ಲಿ ಬೇಸತ್ತೋಗ್ತಾರೆ ನಮಗೆ ನಮಗೆಲ್ಲ ಕೆಲಸ ಕೊಟ್ಟಬೇಡ ಜಾಸ್ತಿನೇ ಕೆಲಸ ಕೊಡ್ತಾರೆ ಅಲ್ಲಿಂದ ಮತ್ತೆ ಹೋಗಿ ಬೇರೆ ಕಡೆ ಕೆಲಸ ಅಥವಾ ಸೊ ಈ ರೀತಿ ಕೆಲಸದಲ್ಲಿ ಬದಲಾವಣೆಗಳು ಸತತವಾಗಿ ಬರುತ್ತೆ ಅಂತ ಒಂದು ಇಂಡಿಕೇಶನ್ ಇರ್ತದೆ ಇನ್ನೇನಿರ್ತಾರೆ ಹೇಳ್ಕೊಡ್ತೇನೆ ಕರೆಯಲ್ಲಿದ್ದರೆ ಜಸ್ಟ್ ಮತ್ತೆ

ಸಮಯ ಹೇಳಿ ತಾಯಿ ಹನ್ನೆರಡು ರಾತ್ರಿ ನಕ್ಷತ್ರ ಹೇಳಿಮ್ಮ ಅಶ್ವಿನಿ ನಕ್ಷತ್ರ ಮೇಷರಾಶಿ ಓಕೆ ಜಸ್ಟ್ ವೇಟ್ ಅಮ್ಮ ಅದು ಹದಿನೇಳು ರಾತ್ರಿ ಹದಿನೆಂಟು ಬೆಳಿಗ್ಗೆ ನಮ್ಮ ಹೌದು ಹಾಗೇನೆ ಹೇಳಬೇಕಮ್ಮ ಹದಿನೇಳು ರಾತ್ರಿ ಹದಿನೆಂಟು ಬೆಳಿಗ್ಗೆ ಅಂತ ರೈಟಾ ಅಶ್ವಿನಿ ನಕ್ಷತ್ರ ಮೇಷರಾಶಿ ಆಯ್ತು ಅಥವಾ ನೀವು ಮನೆ ಮಾಡ್ಕೊಂಡಾಯ್ತಮ್ಮ ಮದುವೆ ಆಯ್ತಾ ನಿಮ್ದು ಮನೆ ಮಾಡ್ಕೊಂಡಾಯ್ತಾ ಮನೆ ಮಾಡಿದ್ರೆ ನೀವು ಸೊ ಏನ್ ತಿಳ್ಕೊಬೇಕಮ್ಮ ಹೇಳಿಬಿಡಿ ಇದು ಸರಿ ನಂಗೆ ಒಂದು ಇದು ಸರ್ಕಾರಿ ಉದ್ಯೋಗದ ಯೋಗ ಇದೆ ಅಂತ ಒಂದು ತಿಳ್ಕೊಳ್ಬೇಕು ಓಕೆ ಯೋಗ ಅಂತೂ ಇದೆ ಖಂಡಿತ ಪ್ರಯತ್ನ ಅದಕ್ಕೆ ಬೇಕಾಗಿ ಅಮ್ಮ ಸರ್ಕಾರಿ ಉದ್ಯೋಗ ಮಾಡುವಂತಹ ಯೋಗ ನಿಮ್ಮ ಪಾಲಿಗೆ ಅಶ್ವಿನಿ ಅಂತ ಹೆಸರು ಇಟ್ಕೊಂಡಿದ್ದೀರಾ ಅಶ್ವಿನಿ ಅಂತ ಹೆಸರಲ್ಲಿ ಆ ಯೋಗ ಕ್ರಿಯೇಟ್ ಆಗಿದೆ ಅದಕ್ಕೆ ಬೇಕಾಗಿ ಪ್ರಾಮಾಣಿಕ ಪ್ರಯತ್ನ ಮಾಡಿ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಆದಷ್ಟು ನೀವೇನು ಮಾಡಿ ಗಣಪತಿ ಟೆಂಪಲ್ಗೆ ಹೋಗಿ ಅಲ್ಲಿ ಪ್ರಾರ್ಥನೆ ಮಾಡಿ ಬನ್ನಿ ಗಣಪತಿ ನಿಮ್ಮ ಕೈ ಹಿಡಿದು ನಡೆಸ್ತಾನೆ ಪರವಾಗಿಲ್ಲ ತುಂಬ ಒಳ್ಳೆಯ ರಿಸಲ್ಟ್ ನಿಮ್ಮ ಪಾಲಿಗೆ ಬರದೆ ಬಟ್ ಆ ನಿಮ್ಮೊಂದು ಇರ್ತಾರೋ ಸ್ವಭಾವ ಜಗಳ ಮಾಡುವಂಥದ್ದು ಅರ್ಜೆಂಟ್ ಆಗಬೇಕು ಈಗಲೇ ಆಗಬೇಕು ಜಗಳದ ಸ್ವಭಾವ ಇದು ಕಡಿಮೆ ಮಾಡಬೇಕು ತಾನೆ ಅಶ್ವಿನಿ ಅವರೇ ಸೊ ಅಮ್ಮ ನೀವು ಎಲ್ಲೆಲ್ಲೋ ಕೇಳಿಸ್ಕೊಳ್ತಾ ಇದ್ದೀರಾ ಇನ್ನು ನಿಮಗೆ ಸರ್ಕಾರಿ ಜಾಬ್ ಆಗುತ್ತಾ ಪ್ರೈವೇಟ್ ಜಾಬ್ ಆಗುತ್ತಾ ಭಗವಂತನಿಗೆ ಗೊತ್ತಾ ಯಾಕಂದರೆ ನನ್ನ ಬಗ್ಗೆನೇ ಕಾನ್ಸಂಟ್ರೇಷನ್ ಮಾಡ್ತಾ ಇಲ್ಲ ಅದು ಎಲ್ಲೆಲ್ಲೋ ನೋಡ್ಕೊಂಡು ಮಾತಾಡ್ತಾ ಇದ್ದೀರಾ ಅದು ಏನಾಗುತ್ತೋ ಗೊತ್ತಿಲ್ಲ ಅಮ್ಮ ಲೈಟ ತೊ ಕರೆ ಮಾಡಬೇಕಾದ ಕಾಮನ್ ಸೆನ್ಸ್ ಇರಲಿ ನನ್ನ ಜೊತೆ ಮಾತಾಡಿದ್ರೆ ಅಂದರೆ ಇಲ್ಲಿ ಎಲ್ಲೋ ಟಿ ವಿ ಚಾಲ್ ಮಾಡಿಕೊಂಡು ಯಾರ ಜೊತೆ ನಿಂತುಕೊಂಡು ಅಲ್ಲೋ ಯಾಕಂದರೆ ನಾನು ಹೇಳಿದ ಎಲ್ಲ ಫೇಲ್ಯೂರ್ ಆಗುತ್ತೆ ಏನು ಮಾಡೋಕ್ಕಾಗಲ್ಲ ಐಟ ತೊ ಅಷ್ಟು ಕಾಮನ್ ಸೆನ್ಸ್ ಇಲ್ಲ ಯಾಕಂದರೆ ನಾನು ನಾನು ಆನ್ಲೈನಲ್ಲಿ ಇದ್ದೀನಿ ಅರ್ಥ ಆಗುತ್ತೆ ನಿಮಗೆ ಆನ್ಲೈನಲ್ಲಿದ್ದೀನಿ ಸೊ ಅದಕ್ಕೋಸ್ಕರ ಆ ಕಾಮನ್ ಸೆನ್ಸ್ ಇರಬೇಕು ನಿಮ್ಮ ಅಲ್ಲಿ ಯಾರೋ ಡಿಸ್ಟರ್ಬೆನ್ಸ್ ಮಾಡ್ತಾ ಇದ್ದಾರೆ ಯಾರೋ ಅದರ ಅರ್ಥ ಏನು ಸರ್ಕಾರಿ ಜಾಬ್ಗೆ ಹೋದಾಗ ಡಿಸ್ಟರ್ಬೆನ್ಸ್ ಆಗುತ್ತೆ ಅಂತ ಮಾಡಲಿಕ್ಕೆ ಬಿಡುವುದಿಲ್ಲ ಯಾರಾದ್ರೂ ಅಡ್ಡ ಕಾಲ ಅಂದ್ರೆ ಇಂಡಿಕೇಶನ್ ಬಂತು ತಾನೆ ನಾನೇನು ಮಾಡ್ಲಿಲ್ಲ ಅಂತ ಅಶ್ವಿನಿಯವೇ ಅನುಭವಿಸಿ ಅದನ್ನು ಅಲ್ವಾ ಅಥವಾ ಅದನ್ನು ನೋಡಿಕೊಳ್ಳಿ ನೀವಲ್ವಾ ಅದು ಕಾನ್ಸಂಟ್ರೇಷನ್ ಇರಬೇಕು ಯಾರಿಗೆ ಕರೆ ಮಾಡಿದ್ದೇನೆ ಹೇಗೆ ಮಾತಾಡಬೇಕು ಆನಂತರ ನಂತರ ನಾವೆಲ್ಲ ನೀವೊಬ್ಬ ಸರ್ಕಾರಿ ಜಾಬ್ಗೆ ಪ್ರಯತ್ನ ಮಾಡ್ತಾ ಇದ್ರಿ ಅಂದಾಗ ನಿಮ್ಗೆ ಆ ಕಾಮನ್ ಸೆನ್ಸ್ ಬೇಕು ತಾನೆ ಸರ್ಕಾರಿ ಜಾಬ್ಗೆ ಏನೆಲ್ಲ ಬೇಕು ಎಲ್ಲ ಸ್ಟ್ರೈಟ್ ಫಾರ್ವರ್ಡ್ ಎಲ್ಲ ಇರಬೇಕು ತಾನೆ ನಿಮ್ಮಲ್ಲಿ ಸರ್ಟಿಫಿಕೇಟ್ಸ್ ಇರ್ಬೋದು ನಿಮ್ಮ ನಾಲೆಜ್ ಇರ್ಬೋದು ನಿಮ್ಮನ್ನ ಏನು ಅಲ್ಲಿ ಇಂಟರ್ವ್ಯೂಗೆ ಎಲ್ಲ ಸ್ಟ್ರೈಟ್ ಫಾರ್ವರ್ಡ್ ಇರಬೇಕು ತಾನೆ ಹಾಗಾದ್ರೆ ಅದರ ಬಗ್ಗೆ ಕೇಳಬೇಕಾದ್ರೂ ಅದೇ ರೀತಿ ಇರಬೇಕು ನೀವು ರೈಟಾ ಇಲ್ಲಿನೇ ಅಲ್ಲಿ ಯಾರಲ್ಲೂ ನೋಡ್ಕೊಂಡು ಮಾತಾಡೋದು ಇನ್ನಾರು ಡಿಸ್ಟರ್ಬೆನ್ಸ್ ಮಾಡೋದು ಅದರ ಅರ್ಥ ಸರ್ಕಾರಿ ಜಾಬ್ ಸಿಗಬೇಕಾದ್ರೂ ಕೂಡ ಭಾಳಷ್ಟು ತೊಂದರೆಗಳನ್ನು ಅನುಭವಿಸಬೇಕಾಗುತ್ತೆ ಯಾರಾದರೂ ಅಡ್ಡ ಕಾಲ ಹಾಕ್ತಾರೆ ಅಂತ ಒಂದು ಇಂಡಿಕೇಶನ್ ಅರ್ಥ ಇದೆ ನಿಮಗೆ ಓಕೆನಾ ರೈಟ್ ಆ ಸೊ ಅರ್ಥ ಮಾಡ್ಕೊಳ್ಳಿ ಯಾಕಂದರೆ ಪ್ರತಿಯೊಂದು ಕೂಡ ಪ್ರಕೃತಿಯೇ ತೋರಿಸ್ಕೊಡ್ತದೆ ನೀವೇನು ಮಾಡ್ತೀರಾ ನಾವೇನು ಹೇಳಬೇಕಂತ ಪ್ರಕೃತಿನೇ ತೋರಿಸಿಕೊಡ್ತದೆ ಈ ರೀತಿಯಾಗುತ್ತೆ ಈ ರೀತಿ ಈಗ ತೋರಿಸ್ಕೊಡ್ತಲ್ವಾ ಅಶ್ವಿನಿ ಅಮ್ಮನವರಿಗೆ ಓಕೆನಾ ರೈಟ್ ಒಳ್ಳೆದಾಗ್ಲಿಮ್ಮ ಓಕೆ ಸೊ ನಮ್ಮ ಕರ್ಕಾಟಕ ಲಗ್ನಕ್ಕೆ ಸಂಬಂಧಪಟ್ಟಂತೆ ಹತ್ತನೇ ಮನೆಯಲ್ಲಿ ಮೇಷರಾಶಿ ಬಂದರೆ ಕಾರ್ಯಕ್ಷೇತ್ರಕ್ಕೆ ಸಂಬಂಧಪಟ್ಟ ವಿಚಾರಗಳಲ್ಲಿ ಬಹಳಷ್ಟು ನೀವು ವೇರಿಯೇಷನನ್ನು ಪಡ್ಕೊಳ್ತೀರಂಥ ಇಂಡಿಕೇಶನ್ ಬಾರಿ ಬಾರಿಗೂ ಕೆಲಸ ಅಲ್ಲಿ ಬದಲಾವಣೆ ಬರುವ ಸಾಧ್ಯತೆಗಳು ತೀರಾ 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 ಜಾಸ್ತಿ ಅಂತ ಹೇಳ್ತೇನೆ ಇಪ್ಪತ್ತರಿಂದ ಇಪ್ಪತ್ತೊಂಬತ್ತರ ಎ ಜಿ ಸಿರೀಸನ್ನೇ ನೋಡ್ಕೊಳ್ಳಿ ಅದೆಷ್ಟು ಕೆಲಸವನ್ನು ಬದಲಾವಣೆ ಮಾಡ್ತೀರಾ ಅದರಲ್ಲೂ ಕೂಡ ಸಂಬಳ ಸಾಕಾಗಲ್ಲ ಲಾಭ ಸಾಕಾಗಲ್ಲ ಇದನ್ನೇ ಇಟ್ಕೊಂಡು ನೀವೇನು ಮಾಡ್ತೀರಾ ಬದಲಾವಣೆ ಮಾಡಲಿಕ್ಕೆ ಶುರು ಮಾಡ್ತೀರಾ ಮತ್ತು ಕೆಲವರಿಗೆಲ್ಲ ಹಣಕಾಸು ಉಳಿಯೋದಿಲ್ಲ ಈ ಕಂಪನಿಗೆ ಸೇರಿಕೊಂಡೆ ಹಣಕಾಸು ಉಳಿತಾನೆ ಇಲ್ಲ ಏನೋ ಒಂದು ತೊಂದರೆ ಅಲ್ವಾ ಅಥವಾ ಇಂಥ ಒಂದು ಪರಿಸ್ಥಿತಿ ಅಲ್ಲಿ ಕ್ರಿಯೇಟ್ ಆಗ್ತಾ ಇರ್ತದೆ ಅಂತ ಮತ್ತೊಂದು ಇಂಡಿಕೇಷನ್ ಇರ್ತದೆ ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಅಂತೂ ಅಂತ ಹೇಳ್ತೇನೆ ಓಕೆನಾ ರೈಟ್ ಸೊ ಗೊತ್ತಾಯ್ತು ಅಂತ ಇಟ್ಕೊಳ್ತೀನಿ ಅಪ್ಪ ಕರೆಯಲ್ಲಿದ್ದಾರೆ ಜಸ್ಟ್ ಮಾತ್ರ ಬೇಡ ಹಲೋ 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 ನಮಸ್ತೆ ನಮಸ್ಕಾರ ಸರ್ ಯಾರ್ ಮಾತಾಡ್ತಿರಮ್ಮ ಎಲ್ಲಿಂದ ನಾ ಕವಿತಾ ಅಂತೇಳಿ ಮುದೋಳಿಂದ ಸರಿ ಯಾರ್ ಬಗ್ಗೆ ತಿಳ್ಕೊಬೇಕಮ್ಮ ನಮ್ಮ ಅಣ್ಣನ ಬಗ್ಗೆ ಕೇಳ್ಬೇಕು ಅಣ್ಣನ ಬಗ್ಗೆ ಅಣ್ಣನ ಹೆಸರು ಹುಟ್ಟಿದ ನಾ ಹೇಳೀಮ್ಮ ಚೇತನ್ಯ ಅಂತ ಓಕೆ ಹತ್ತೊಂಬತ್ತು ಮೂರು ಹ್ಮ್ ಸಾವಿರದ ಒಂಬೈನೂರ ಎಂಬತ್ತೆಂಟು ಹ್ಮ್ ಸಮಯ ಹೇಳಿಮ್ಮ ಸಮಯ ಎಂಟ್ ಗಂಟೆ ನಲವತ್ತೈದು ನಿಮಿಷ ಬೆಳಿಗ್ಗೆ ರಾತ್ರಿ ಬೆಳಿಗ್ಗೆ ಹುಟ್ಟಿದಲ್ಲಿಮ್ಮ ಹಾ ಮುದೋಳ ಸರ್ ಮುದೋಳ ಓಕೆ ಮದುವೆ ಆಯ್ತಮ್ಮ ಇವ್ರಿಗೆ

ಅಂದ್ರೆ ಮನೇಲಿ ಏನು ಗೊತ್ತಿಲ್ಲ ಸರ್ ಪರವಾಗಿಲ್ಲ ಗೊತ್ತಿಲ್ಲ ಅಂದ್ರೆ ಮತ್ತೆ ನಿಧಾನವಾಗಿ ಗೊತ್ತಾಗುತ್ತೆ ಬಿಡಿ ಅಲ್ವಾ ಈಗ ಯಾರನ್ನೋ ಮದುವೆ ಮಾಡಿಬಿಟ್ಟು ಯಾಕಮ್ಮ ಬೇರೆಯವ್ರ ಲೈಫನ್ನು ಹಾಳು ಮಾಡ್ತೀರಾ ರೈಟಾ ಅಲ್ಲಿ ಏನೋ ಮಾಡ್ಕೊಂಡಿದ್ದಾನೆ ಅವ್ನಿಗೆ ಅವನಿಗೆ ಅಷ್ಟು ಕಾಮನ್ ಸೆನ್ಸ್ ಇಲ್ವಾ ಮದುವೆ ಮಾಡ್ಕೊಳ್ಬೇಕಾ ಬೇಡ ಅಂತ ಯಾಕೆ ಮಾಡ್ಕೊಂಡು ಅದು ಆಗೋದಿಲ್ಲಮ್ಮ ಆಗೋದೇ ಇಲ್ಲ ಹೆಸರೇ ಚೇತನ್ ಅಂತ ಉಂಟು ಶುಕ್ರನ ಮೇಲಿಂದ ಹೆಸರುಂಟಮ್ಮ ಶುಕ್ರ ಇದ್ದಾನೆ ಭರಣಿ ನಕ್ಷತ್ರದಲ್ಲಿ ರೈಟಾ ಅದಕ್ಕೇನೇ ಕೇಳಿದ್ದು ಮದುವೆ ವಿಚಾರದಲ್ಲಿ ಮೃತ್ಯು ತಿಲ್ಲೇ ಕಷ್ಟವನ್ನು ಅನುಭವಿಸುವ ಯೋಗ ಈ ಜಾತಕಕ್ಕೆ ಇರುವಂಥದ್ದು ತುಂಬ ತೊಂದರೆಗಳನ್ನು ಅನುಭವಿಸ್ತಾರೆ ತುಂಬನೇ ಕಿರಿಕಾಗುತ್ತೆ ಅಂತ ಅವ್ರು ಬೇರೆ ಮದುವೆ ಮಾಡಿಕೊಂಡ್ರೆ ಮತ್ತಷ್ಟು ಕಿರಿಕಾಗುತ್ತೆ ಅವರು ಯಾಕಂದ್ರೆ ಮೊದಲನೇ ಅವಳು ಬಿಡುದಿಲ್ಲ ರೈಟಾ ಇದು ವಿಚಾರ ಅದಕ್ಕೋಸ್ಕರ ನಾನು ಹೇಳ್ತೀನಿ ಮನೆಯವರಿಗೆ ತಿಳಿಸಿ ಹೇಳಿಮ ಅವನು ಯಾರನ್ನ ಮದುವೆ ಆಗಿದ್ದಾನೆ ಅರ್ಜೆಂಟ್ ಆಗಿ ಮದುವೆ ಆಗಿದ್ದಾನೆ ಅದು ಕೂಡ ಕೂಡಲೇ ಅಂತ ತೊಗೊಂಡಿದ್ದಾನೆ ನಿನ್ನನ್ನೇ ಮದುವೆ ಆಗ್ತಾನೆ ಅಂತ ಅವರಿಗೆ ಮಾತು ಕೊಟ್ಟು ಮದುವೆ ಆಗಿ ಆಗಿದೆ ಈಗ ಹೇಗಾದ್ರೂ ಕೂಡ ಅದಕ್ಕೋಸ್ಕರ ನೀವೇನು ಮಾಡಿ ಸುಮ್ಮನೆ ಇದ್ದು ಬಿಡಿ ಅದೇ ಮದುವೆನ ಕಂಟಿನ್ಯೂ ಮಾಡಿಮ್ಮ ದಯವಿಟ್ಟು ಒಂದು ಹೆಣ್ಣಿನ ಬಾಳನ್ನು ಹಾಳು ಮಾಡಬೇಡಿಮ್ಮ ಇದು ವಿಚಾರ ಓಕೆನಾ ಅರ್ಥ ಆಯ್ತಾ

ಾನು ಮತ್ತೆ ನಾವು ಅಷ್ಟೇ ಬೇರೆ ಏನಿಲ್ಲ ಯಾಕಂದ್ರೆ ನೋಡಿ ಅರ್ಥ ಮಾಡ್ಕೊಳ್ಳಿ ನಾನು ಪ್ರಿಡಿಕ್ಟ್ ಮಾಡಿ ತೋರಿಸ್ತೇನೆ ನಿಮಗೆ ಶುಕ್ರ ಭರಣಿ ನಕ್ಷತ್ರ ಭರಣಿ ನಕ್ಷತ್ರ ಬಂದು ಯಮನ ನಕ್ಷತ್ರ ಶುಕ್ರ ಬಂದು ಸಪ್ತಮಾಧಿಪತಿ ಹುಡುಗಿಗೆ ಏನಾದರೂ ಮೋಸ ಮಾಡಿದ್ರೆ ಇವರು ಜೈಲಿಗೆ ಹೋಗಿ ಕೂತ್ಕೊಳ್ಳೋದಕ್ಕೆ ಪಕ್ಕ ಅಂತ ಉಂಟ್ರಲ್ಲಿ ಓಕೆನಾ ಅಥವಾ ಇದು ಅರ್ಥ ಮಾಡ್ಕೊಳ್ಳಿ ಅದು ಮಾಡಬಾರ್ದು ಮದುವೆ ಆಗಿದ್ದಕ್ಕೆ ಅದನ್ನು ನಿಭಾಯಿಸ್ಕೊಂಡು ಹೋಗ್ಬೇಕು ಒಂದು ಹುಡುಗಿಗೆ ಮೋಸ ಅವಳು ಅಲ್ಲಿಂದ ಕಂಪ್ಲೇಂಟ್ ಮಾಡ್ಲಿಕ್ಕೆ ಶುರು ಮಾಡ್ತಾಳೆ ಇಲ್ಲಿ ಯಮನ ನಕ್ಷತ್ರದಲ್ಲಿರುವಂತಹ ಶುಕ್ರ ಮಾಡ್ತಾನೆ ಯಮ ರೂಪಿಯಾಗಿ ಕಾಡ್ತಾನೆ ಅಂತ ಇಂಡಿಕೇಶನ್ ಅದು ಮಾತ್ರ ಆಗಿ ಆಗಿದೆ ಯಾಕಂದರೆ ಆಲ್ರೆಡಿ ಪ್ರಯತ್ನ ಮಾಡಿ ತಾಯಿ ಒಳ್ಳೆಯದಾಗಲಿ ರೈಟಾ ಎಸ್ ಒಳ್ಳೇದಾಗಲಿ ಹೋಗಿ ಬನ್ನಿ ಕಾರ್ಯ ಮಾಡೋದಕ್ಕೆ ತುಂಬಾ ತುಂಬಾ ಧನ್ಯವಾದಗಳು ನೀವು ಅದೇನೆಲ್ಲ ಸರ್ಕಸ್ ಮಾಡ್ತೀರಪ್ಪ ರೈಟ್ ಮದುವೆ ಆಗಿದೆ ಫಿನಿಶ್ ಅಲ್ಲಿಗೆ ಅವಳೆ ನೆಟ್ಬಾಳ್ವಾ ಈಗ ಈಗ ನೋಡಿ ಎಷ್ಟು ಚಾಲು ನೋಡಿ ರೈಟ್ ಎಲ್ಲ ಅವ್ನಿಗೆ ಏನು ಬೇಕೆಲ್ಲ ಬಿಡ್ತು ಅಲ್ವಾ ಈಗ ಅವಳು ಬೇಡ ಈಗ ತಂದೆ ತಾಯಿಯನ್ನು ತಂದೆ ತಾಯಿ ನೋಡಿದ ಮದುವೆ ಇನ್ನೊಂದು ಟೇಸ್ಟ್ ಅಂತ ಪರಿಸ್ಥಿತಿ ರೈಟ್ ಇದೆಲ್ಲ ಮೆಂಟಾಲಿಟಿಯಲ್ಲಿ ಇರ್ತಾರಪ್ಪ ಅಲ್ವಾ ಇದು ಅರ್ಥ ಮಾಡ್ಕೊಳ್ಬೇಕು ಜ್ಯೋತಿಷಲ್ಲಿ ಸ್ಪಷ್ಟವಾಗಿದೆ ಸೆವೆಂತ್ ಲಾರ್ಡ್ ಏಳನೇ ಮನೆ ಅಧಿಪತಿ ಮೇಷಲಗ್ನದ ಜಾತಕ ಏಳನೇ ಮನೆ ಅಧಿಪತಿ ಭರಣಿ ನಕ್ಷತ್ರ ಮೇಷರಾಶಿಯಲ್ಲಿದ್ದಾನೆ ರೈಟಾ ಆ ಮೇಷರಾಶಿಯಲ್ಲಿದ್ದಾಗ ಆ ರಾಶಿ ಅಧಿಪತಿ ಶನಿ ಜೊತೆಗೆ ಕಾಂಬಿನೇಷನಲ್ಲಿದ್ದಾನೆ ಓಕೆ ಶನಿ ಮತ್ತು ಈಗ ಅಲ್ಲಿ ಬಿಟ್ಟರು ಅಂತ ಇಟ್ಕೊಳ್ಳೋಣ ನೋಡಿ ಏನು ಫೈಟಿಂಗ್ ನಡೀತದೆ ನೋಡಿ ರೈಟಾ ಓಕೆನಾ ಇದು ವಿಚಾರ ಓಕೆ ಯಮ ರೂಪಿಯಾಗಿ ಕಾಡ್ತಾನೆ ಯಾವಾಗ ತೊಂದರೆ ಕೊಟ್ಟಾಗ ರೂಪಿಯಾಗಿ ಕಡೋದು ಆಗಲಿದ್ದಾನೆ ತೊಂದರೆ ಕ್ರಿಯೇಟ್ ಆಗುತ್ತೆ ರೈಟಾ ಓಕೆ ಸೊ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಮತ್ತು ತುಂಬ ಚೆನ್ನಾಗಿರ್ತಾರೆ ಒಳ್ಳೆ ವರ್ಕ್ ಆಗುತ್ತೆ ಅವ್ರಿಗೆ ಓಕೆ ಸೊ ನಮ್ಮ ಮೇಷಲಗ್ನದವರೆಗೆ ಗೊತ್ತಾಯಿದೀಗ ಅದು ಹತ್ತನೇ ಮನೆಯಲ್ಲಿ ಸಾರಿ ಕರ್ಕಾಟಕ ಲಗ್ನವರೆಗೆ ಗೊತ್ತಾಯಿತು ಹತ್ತನೇ ಮನೆಯಲ್ಲಿ ಮೇಷರಾಶಿ ಬಂದಿರೋದ್ರಿಂದ ಕಾರ್ಯಕ್ಷೇತ್ರಕ್ಕೆ ಸಂ ಅಲ್ವಾ ಆನಂತರ ನಿಮ್ಮ ತಂದೆ ನಿಮ್ಮ ತಂದೆ ಸ್ಟ್ರೈಟ್ ಫಾರ್ವರ್ಡ್ ಆಗಿ ಮಾತಾಡ್ತಾರೆ ಕಿರಿಕಿರಿ ಮಾಡ್ತಾರೆ ಮತ್ತು ಯಾವುದೇ ಒಂದು ವಿಚಾರದಲ್ಲಿ ಪರ್ಫೆಕ್ಟಾಗಿ ಅಂತೂ ಅವ್ರು ಇರುವುದೇ ಇಲ್ಲ ಆನಂತರ ನೀವು ಕೂಡ ನಿಮ್ಮ ಕೆಲಸದಲ್ಲಿ ಪರ್ಫೆಕ್ಟ್ ಆಗಿ ಅಂತೂ ಇರುವುದಿಲ್ಲ ಕಾರ್ಯಕ್ಷೇತ್ರದಲ್ಲಿ ಬದಲಾವಣೆ ಮಾಡ್ತಾನೆ ಇರ್ತೀರಾ ಯಾವುದಾದ್ರೂ ಒಂದು ಕೆಲಸದ ಡಿಸಿಷನನ್ನು ಫಟ್ ಅಂತ ತಗೊಳ್ತೀರಾ ಅಲ್ವಾ ಈಗ ಅಲ್ಲಿಂದ ಕರೆ ಬಂತು ಹೇಳಿದರು ಸರ್ ನೀವು ಕೆಲಸಕ್ಕೆ ಜಾಯ್ನ್ ಆಗಿ ಕೂಡಲೇ ಹೋಗಿ ಜಾಯ್ನ್ ಆಗ್ತೀರಾ ಹಿಂದೆ ಮುಂದೆ ನೀವು ನೋಡುವಂಥ ವಿಚಾರಗಳೇ ಇರುವುದಿಲ್ಲ ಅಂತ ಯಾವಾಗ ನಿಮ್ಮಲ್ಲಿ ಪೇಷನ್ಸ್ ಬರುತ್ತಲ್ವ ಯಾವಾಗ ನೀವೊಂದು ಸ್ಟೆಬಿಲಿಟಿಗೆ ಬರುತ್ತಾರಲ್ವ ಆ ಮೂಮೆಂಟಲ್ಲಿ ನಿಮ್ಮ ಒಂದು ಕಾರ್ಯಕ್ಷೇತ್ರ ನೋಡು ಚೆನ್ನಾಗಿ ನಡೀಲಿಕ್ಕೆ ಶುರುವಾಗುತ್ತೆ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತೀರಾ ಓಕೆನಾ ಬಟ್ ನಿಮ್ಮಲ್ಲಿರೋ ಪ್ಲಸ್ ಪಾಯಿಂಟ್ ಏನಿದೆ ನೀವು ಏನೇ ಕೆಲಸ ಕೊಟ್ಟರು ಕೂಡ ಕರ್ಕಾಟಕ ಅದನ್ನು ಫಿನಿಶ್ ಮಾಡಿನೇ ಬರ್ತೀರಾ ಇದು ನಿಮ್ಮ ಇಲ್ಲಿರುವಂತಹ ವಿಶೇಷತೆ ಈ ವಿಶೇಷತೆ ಇರುವುದರಿಂದಲೇ ಒಂದೇ ಕಡೆ ಕೆಲಸ ಮಾಡಿಕೊಂಡಾಗ ನಿಮಗೆ ಉತ್ತರೋತ್ತರವಾದ ಅಭಿವೃದ್ಧಿ ನಿಮ್ಮ ಪಾಲಿಗೆ ಬರುವ ಸಾಧ್ಯತೆ ತೀರಾ ಜಾಸ್ತಿ ಆನಂತರ ಯಾವಾಗ ನಿಮ್ಮ ಮದುವೆ ಆಗುತ್ತೆ ಆ ಮೂಮೆಂಟ್ ಮದುವೆ ಆದ ತಕ್ಷಣವೇ ನಿಮ್ಮ ಕೆಲಸ ಚೇಂಜ್ ಆಗುತ್ತೆ ನಮ್ಮ ಕರ್ಕಾಟಕ ಲಗ್ನದವರಿಗೆ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಹೋಗ್ಬೋದು ಅಥವಾ ಬೇರೆ ಕೆಲಸಕ್ಕೆ ಅವರು ಆ್ಯಡ್ ಆಗ್ಬೋದು ಅದು ಮದುವೆಯಾದ ತಕ್ಷಣವೇ ಆಗುವಂಥದ್ದು ಮದುವೆಯಾದ ತಕ್ಷಣ ಕೆಲಸ ಇಲ್ಲಿ ಚೇಂಜ್ ಆಗುತ್ತೆ ಮತ್ತು ಕೆಲಸದಲ್ಲಿ ಸ್ಟೆಬಿಲಿಟಿ ಬರುತ್ತೆ ಅದು ಮದುವೆಯಾದ ನಂತರದ ವಿಚಾರ ಅದಕ್ಕಿಂತ ಮುಂಚೆ ಎಲ್ಲ ಸ್ಟೆಬಿಲಿಟಿ ಎಲ್ಲ ಸ್ಟೆಬಿಲಿಟಿನ ಕಳ್ಕೊಳ್ತೀರಿ ಅಂತಲೇ ಇಂಡಿಕೇಷನ್ ಇದೆ ಓಕೆನಾ ರೈಟ್ ಗೊತ್ತಾಯಿತು ಅಂತ ಇಟ್ಕೊಳ್ತೀನಪ್ಪ ಅದಕ್ಕೆ ನೋಡಿ ಈ ಮೇಷಲಗ್ನದವರು ಯಾವಾಗ ತುಂಬ ಕ್ಯಾರ್ ತಗೊಳ್ಬೇಕು ತರ್ಟಿ ಟು ತರ್ಟಿ ನೈನ್ ಏಜ್ ಸೀರೀಸ್ ಎಲ್ಲ ಓಕೆ ಮೂವತ್ತರಿಂದ ಮೂವತ್ತೊಂಬತ್ತರ ಏಜ್ ಸೀರೀಸ್ ಉಂಟಲ್ವಾ ಈ ಒಂದು ಕರ್ಕಟಕ ಲಗ್ನದವರಿಗೆ ಒಳ್ಳೆ ಲಕ್ಷಣ ಅಲ್ಲ ಅಂತ ಎಲ್ಲೋ ಎಲ್ಲೊಂದು ಕಡೆ ಸ್ವಲ್ಪ ಸಫರ್ ಆಗಿಬಿಡ್ತಾರೆ ಸ್ವಲ್ಪ ತೊಂದರೆಯನ್ನು ಅನುಭವಿಸ್ತಾರೆ ಸ್ವಲ್ಪ ಆಗುತ್ತೆ ಒಡ ಹುಟ್ಟಿದವರ ಜೊತೆಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗುತ್ತೆ ಅಲ್ವಾ ಆನಂತರ ಕಾರ್ಯಕ್ಷೇತ್ರದಲ್ಲಿ ಕೂಡ ಸ್ಯಾಲ್ರಿಗೆ ಸಂಬಂಧಪಟ್ಟ ವಿಚಾರಗಳಲ್ಲಿ ಜಗಳಾಗ್ಬೋದು ಅಥವಾ ಅಲ್ಲಿ ಸಾಕಾಗೋದಿಲ್ಲ ಎಲ್ಲೋ ಒಂದು ಕಡೆ ಬೇರೆ ಕಡೆಗೆ ಹೋಗಬೇಕು ಇಂಥದ್ದೆಲ್ಲ ವಿಚಾರಗಳು ಇರ್ತವೆ ಆನಂತರ ಕಾರ್ಯಕ್ಷೇತ್ರ ಕೂಡ ಚೇಂಜ್ ಆಗುತ್ತೆ ಆ ದೂರ ಪ್ರಯಾಣ ಮಾಡ್ತೀರಾ ಕಾರ್ಯಕ್ಷೇತ್ರಕ್ಕೆ ಬೇಕಾಗಿ ದೂರ ಪ್ರಯಾಣ ಮಾಡ್ತೀರಾ ಇದೆಲ್ಲ ತರ್ಟಿ ಟು ತರ್ಟಿ ಎ ಸೀರೀಸ್ ಅಲ್ಲಿ ನಡೆಯುವಂತಹ ಒಂದು ಘಟನೆಗಳಂತ ಹೇಳ್ತೇನೆ ನಮ್ಮ ಒಂದು ಕರ್ಕಟಕ ಲಗ್ನದವರಿಗೆ ಅಲ್ವಾ ಬಟ್ ನಾನು ಇಷ್ಟಂತ ಹೇಳ್ತೇನೆ ಕರ್ಕಾಟಕಗಳನ್ನು ಮೆಡಿಟೇಷನ್ ಮಾಡಿ ಬೆಳಿಗ್ಗೆ ಮತ್ತು ಸಂಜೆ ನಿಮ್ಮ ಕರ್ಕಟ ಲಗ್ನ ಅಂದರೆ ಅದು ಜಲತತ್ವದ ಜಲತತ್ವದ ರಾಶಿ ಅದು ಇಮೋಷನ್ ಬೇಸ್ಡ್ ರಾಶಿ ಅದು ಅಳ್ತಾನೇ ಇರ್ತೀರಾ ಇಮೋಷನ್ಸ್ಗೆ ಒಳಗಾಗಿಯೇ ಇರ್ತೀರಾ ನನಗೆ ಯಾಕೆ ಹೀಗೆ ನಾನೇ ಯಾಕೆ ಹೀಗೆ ಯಾರು ಬೇರೆ ಯಾರು ಕೂಡ ಯಾವುದೇ ರೀತಿಯಲ್ಲಿ ಕೂಡ ತೊಂದರೆಗೊಳಗಾಗಲಿಲ್ಲ ನಾನೇ ಯಾಕೆ ತೊಂದರೆ ಇದೇ ಒಂದು ಚಿಂತೆ ನಿಮ್ಮಲ್ಲಿ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಇದು ವಿಷಯ ಓಕೆ ಅದಕ್ಕೆ ಮೆಡಿಟೇಷನ್ ಮಾಡಿಕೊಂಡಾಗ ತಾಯಿಯನ್ನು ಚೆನ್ನಾಗಿ ನೋಡಿಕೊಂಡಾಗ ತಾಯಿಯ ಆಶೀರ್ವಾದನ ಪಡ್ಕೊಂಡಾಗ ತಾಯಿಗೆ ಸುಖಗೊಳ್ಳಲಿಕ್ಕೆ ಪ್ರಯತ್ನ ಮಾಡಿದಾಗ ತಾಯಿಯ ಇಚ್ಛೆಗಳನ್ನು ಪೂರೈಸಿದಾಗ ಆನಂತರ ಮನೆಗೆ ಸಂಬಂಧಪಟ್ಟಂತಹ ಸುಖಕ್ಕೆ ಸಮ ವಸ್ತುಗಳನ್ನು ತಂದು ಹಾಕಿದಾಗ ನೀವು ಲೈಫಲ್ಲಿ ಸುಖವಾಗಿರುತ್ತೆ ತಾಯಿಯ ಆಶೀರ್ವಾದ ಇದ್ದರೆ ಸಾಕು ನೀವು ಗೆದ್ದ ಹಾಗೆ ಲೈಫಲ್ಲಿ ಏನು ಸಮಸ್ಯೆ ಆಗಲ್ಲ ರೈಟ್ ತಾನೆ ಓಕೆನಾ ಅರ್ಥ ಆಯ್ತು ಅಂತ ಇಟ್ಕೊಳ್ತೀನಪ್ಪ ತುಂಬಾ ಚೆನ್ನಾಗಿರುತ್ತೆ ಇನ್ನು ನಮಗೆ ಬಾಕಿ ಉಳಿದಿರುವಂತದ್ದು ಮಿಥುನ ವೃಷಭ ಮತ್ತೆ ಮೇಷಲಗ್ನ ಅಂತ ಹೇಳ್ತೇನೆ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ಈಗೇನು ಮಾಡೋಣ ಸಮಯ ಮೀರ್ತು ಏನು ಮಾಡಕಲ್ಲ ಬಹಳಷ್ಟು ರಹಸ್ಯಗಳಿವೆ ನಿಮ್ಮ ಜೊತೆ ಹಂಚಿಕೊಳ್ಳಕ್ಕೆ ಹಂಚಿಕೊಳ್ತೇನೆ ಪರವಾಗಿಲ್ಲ ಬಟ್ ಅದಕ್ಕಿಂತ ಮುಂಚೆ ಸಮಯ ಮೀರ್ತಾ ಇರುವುದರಿಂದ ಆರದ್ದೇ ಅಷ್ಟು ನೇರ ಪ್ರಸಾರದ ಕಾರ್ಯಕ್ರಮನ ಇಲ್ಲಿಗೆ ಮುಗಿಸ್ತಿದ್ದೀನಿ ವೀಕ್ಷಕರು ಇನ್ನೇನಿದ್ರು ನನ್ನ ಮತ್ತೆ ನಿಮ್ಮ ನಾಳೆ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಅಂತ ಹೇಳ್ತಾ ನಿರಂತರ ಸುದ್ದಿ ಮತ್ತು ಮನೋರಂಜನೆಗಾಗಿ ತಾವೆಲ್ಲರೂ ನೋಡ್ತಾ ಇರಿ ಸೆವೆನ್ ಅಲ್ಲಿವರೆಗೂ ಎಲ್ಲರಿಗೂ ಸಲಾಂ ನಮಸ್ತೆ